Welcome, my dear students. In the last class, we have learned about the transaction systems. Now, we are learning about the batch systems. Let us see what is a batch system. Another way to combine SQL statement into a transaction is to batch statements together into a single transaction and then execute the entire transaction. So, ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಿಮ್ಮ SQL ಸ್ಟೇಟ್ಮೆಂಟ್ನು ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ಸ್ನ ನಾವು ಬ್ಯಾಚ್ ಸ್ಟೇಟ್ಮೆಂಟ್ ಆಗಿ ಕಂಬೈನ್ ಮಾಡಿ, ಅಂದರೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ನು ಒಂದು ಬ್ಯಾಚ್ ಆಗಿ ನಾವು ಮಾಡಿ ಏನು ಮಾಡ್ತಾ ಇದ್ವಿ, ವಿ ಆರ್ ಎಕ್ಸಿಕ್ಯೂಟಿಂಗ್ ಒನ್ ಸಿಂಗಲ್ ಟ್ರಾನ್ಸಾಕ್ಷನ್. ಓಕೆ, ಸೊ ಇಟ್ ಮೀನ್ಸ್ ವಾಟ್ ಎವರ್ ದ ಟಾಸ್ಕ್ ವಿ ಆರ್ ಪರ್ಫಾರ್ಮಿಂಗ್, ಮಲ್ಟಿಪಲ್ ಟಾಸ್ಕ್, ವಿ ಆರ್ ಮೇಕಿಂಗ್ ಇಟ್ ಇನ್ ಟು ಎ ಬ್ಯಾಚ್ ಆ್ಯಂಡ್ ವಿ ಆರ್ ಮೇಕಿಂಗ್ ಇಟ್ ಎಂಟೈರ್ ಆ್ಯಸ್ ಎನ್ ಅ ಒನ್ ಬ್ಯಾಚ್ ಒನ್ ಸೆಟ್ ಆ್ಯಂಡ್ ವಿ ಆರ್ ಎಂಟೈರ್ಲಿ ಎಕ್ಸಿಕ್ಯೂಟಿಂಗ್ ಅಕಾರ್ಡಿಂಗ್ ಟು ದ ಬ್ಯಾಚ್ ಸಿಸ್ಟಮ್. ಲೆಟ್ ಅಸ್ ಸಿ ಹೌ ವಿ ಆರ್ ಗೋಯಿಂಗ್ ಟು ಬಿ using this batch system. You can do this by using the add batch method of the statement object. So idannu neevu madbekante helidre illi ondu method untu. So if you want to make a multiple transaction statement into a batch, means we have to suppose to use add batch method of the statement object. Statement object yobba add batch method na use madbeku. The add batch method receives an SQL statement as a parameter and places the SQL statement in the batch. So ee add batch method en madutte SQL statement na receive madutte, hege receive martta unta as a SQL statement in the form of a parameters. Whatever the SQL statement you are providing in your add batch method is accept as an parameters and places the SQL statement in the batch. So that is places the SQL statement in the batch. Okay, yes. Now, once all the SQL statements that make up the transaction are included in the batch, the execute batch method is called to execute the entire batch at the same time. ಯಾವಾಗ ನಿಮ್ಮ SQL ಸ್ಟೇಟ್ಮೆಂಟ್ ಎಲ್ಲವನ್ನೂ ನೀವು ಟ್ರಾನ್ಸಾಕ್ಷನ್ನಲ್ಲಿ ಪ್ಲೇಸ್ ಮಾಡಿ ಅದನ್ನು ಬ್ಯಾಚ್ ಆಗಿ ಇನ್ಕ್ಲೂಡ್ ಮಾಡ್ತಾ ಇದ್ರೋ, ಇನ್ಕ್ಲೂಡ್ ಮಾಡಬೇಕಾದ್ರೆ ಯು ಆರ್ ಯೂಸಿಂಗ್ ದಿಸ್ ಎಕ್ಸಿಕ್ಯೂಟ್ ಬ್ಯಾಚ್ ಮೆಥಡ್, ರೈಟ್? ಸೊ ವೆನ್ ಎವರ್ ಯು ಕಾಲಿಂಗ್ ದಿಸ್ ಎಕ್ಸಿಕ್ಯೂಟಿವ್ ಬ್ಯಾಚ್ ಮೆಥಡ್ ಅಟ್ ದಟ್ ಟೈಮ್ ಎಂಟೈರ್ ಬ್ಯಾಚ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಓಕೆ, ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ಯು ಹ್ಯಾವ್ ಪ್ಲೇಸ್ಡ್ ಇನ್ ದ ಎಕ್ಸಿಕ್ಯೂಟ್ ಬ್ಯಾಚ್ ಮೆಥಡ್ ಆಸ್ ಅನ್ ಅ ಪ್ಯಾರಾಮೀಟರ್, ದ ಎಂಟೈರ್ ಟ್ರಾನ್ಸಾಕ್ಷನ್ ವಿಲ್ ಎಕ್ಸಿಕ್ಯೂಟ್ ಅಟ್ ದ ಸೇಮ್ ಟೈಮ್, ರೈಟ್? The execute batch method returns an int array that contains the number of SQL statements executed successfully. The execute batch method returns an int array. So automatically execute batch method in yavuda value return madutha anta helta idare, array of integer yobba array value nu return madutha, means that contains the number of SQL statements executed successfully. So why it is returning int array? Because it is entering the it is executing the number of SQL statement successfully. So then simple agi navu helbekante helidre, we are transaction navu yene ondu ATM ninda navu hane tagibeku anta nortta idvu anta ankoli. So first you are specifying the amount, right? ಸೊ ನಿಮ್ಮ ಅಮೌಂಟ್ ಸ್ಪೆಸಿಫೈ ಮಾಡಿದ ನಂತರ ನಿಮಗೆ ಡೆಬಿಟ್ ಆಗಿ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಬೇಕು. ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ಟ್ರಾನ್ಸಾಕ್ಷನ್. ನಿಮಗೆ ಅಮೌಂಟ್ ಡೆಬಿಟ್ ಆಗಬೇಕು, ಅಕೌಂಟ್ನಲ್ಲಿ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಬೇಕು. ಸೊ ದೀಸ್ ಆರ್ ದ ಟ್ರೂ ಟ್ರಾನ್ಸಾಕ್ಷನ್. ದೆನ್ ವಾಟ್ ಇಟ್ ವಿಲ್ ಹ್ಯಾಪನ್ಸ್, ಇಫ್ ವಿ ಮೇಕ್ ಇಟ್ ಇಸ್ ಇನ್ ಟು ದ ಫಾರ್ಮ್ ಆಫ್ ಅ ಬ್ಯಾಚ್ ಅಟ್ ದಟ್ ಟೈಮ್, ದಟ್ ಬ್ಯಾಚ್ ವಿಲ್ ಎಕ್ಸಿಕ್ಯೂಟ್ ಎಂಟೈರ್ ಆಪರೇಷನ್ ಆ್ಯಸ್ ಅನ್ ಒನ್ ಸಿಂಗಲ್ ಟ್ರಾನ್ಸಾಕ್ಷನ್. ಓಕೆ, ಒನ್ ಸಿಂಗಲ್ ಟ್ರಾನ್ಸಾಕ್ಷನ್. ಸೊ ಈ ಥರ ನಾವು ಯಾವುದೆಲ್ಲ ಟ್ರಾನ್ಸಾಕ್ಷನ್ ನಡೆಸಿದ್ವಿ ಬ್ಯಾಚ್ನಲ್ಲಿ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದ್ರೆ, ದಟ್ ವೇರಿಯಬಲ್ ಮಸ್ಟ್ ಬಿ ಇನ್ ಅನ್ ಇಂಟ್ ಅರೇ. ದ ಇಂಟ್ ಅರೇ ಈಸ್ ಡಿಸ್ಪ್ಲೇಡ್ ಇಫ್ ಎ ಬ್ಯಾಚ್ ಅಪ್ಡೇಟೆಡ್ ಎಕ್ಸೆಪ್ಷನ್ ಎರರ್ ಈಸ್ ಥ್ರೋನ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಬ್ಯಾಚ್. ಸೊ ಇಫ್ ಯು ಆರ್ ಯೂಸಿಂಗ್ ದಿಸ್ ಇಂಟ್ ಅರೇ, ಇಂಟ್ ಅರೇ ಮೀನ್ಸ್ ವಿ ನೋ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸಿಕ್ಯೂಟಿಂಗ್. ಸೊ ವೆನೆವರ್ ದ ಬ್ಯಾಚ್ ಅಪ್ಡೇಟ್ ಎಕ್ಸೆಪ್ಷನ್ ಎರರ್ಸ್, ಸೊ ಯಾವುದೇ ಒಂದು ಎರರ್ ಅಕ್ಕರೆನ್ಸ್ ಆಗಿದ್ರೆ, ಈ ಬ್ಯಾಚ್ ಎಕ್ಸಿಕ್ಯೂಟ್ ಆಗುವಾಗ ಅಪ್ಡೇಟ್ ಆಗುವಾಗ ಯಾವುದೇ ಒಂದು ಎಕ್ಸೆಪ್ಷನ್ ಅಕ್ಕರೆನ್ಸ್ ಆಗಿದ್ರೆ, ಇಟ್ ವಿಲ್ ಬಿ ಥ್ರೋನ್ ಯೂಸಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಬ್ಯಾಚ್. ಬ್ಯಾಚನ್ನು ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಯಾವ ರೀತಿಯ ಎಕ್ಸೆಪ್ಷನ್ ಅರೈಸ್ ಆಯಿತು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಇದ್ವಿ. ದ ಬ್ಯಾಚ್ ಕ್ಯಾನ್ ಬಿ ಕ್ಲಿಯರ್ಡ್ ಆಫ್ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ ಬೈ ಯೂಸಿಂಗ್ ದ ಕ್ಲಿಯರ್ ಬ್ಯಾಚ್ ಮೆಥಡ್. ಸೊ ಈ ಬ್ಯಾಚ್ ಏನು ಮಾಡುತ್ತೆ, ನಿಮ್ಮ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ನ ಕ್ಲಿಯರ್ ಮಾಡುತ್ತೆ. ಕ್ಲಿಯರ್ ಬ್ಯಾಚ್ ಮೆಥಡ್ನ ಯೂಸ್ ಮಾಡಿ ನಿಮ್ಮ ಸ್ಟೇಟ್ಮೆಂಟ್ನ ನೀವು ಕ್ಲಿಯರ್ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಲೈಕ್ ಯು ಆರ್ ಪ್ರೆಸ್ಸಿಂಗ್ ದ ಕ್ಲಿಯರ್ ಬಟನ್ ಆಫ್ಟರ್ ಯುವರ್ ಟ್ರಾನ್ಸಾಕ್ಷನ್. ಸೊ ನಿಮ್ಮ ಟ್ರಾನ್ಸಾಕ್ಷನ್ ಮಾಡಿದ ನಂತರ ಎ ಟಿ ಎಮ್ ಮಿಷಿನ್ನಲ್ಲಿ ನೀವೇನು ಮಾಡ್ತೀರಾ, ಯು ಆರ್ ಪ್ರೆಸ್ಸಿಂಗ್ ದ ಕ್ಲಿಯರ್ ಬಟನ್, ರೈಟ್? ಇಫ್ ಯು ಪ್ರೆಸ್ ದ ಕ್ಲಿಯರ್ ಬಟನ್, ವಾಟ್ ವಿಲ್ ಹ್ಯಾಪನ್ಸ್, ಲಾಸ್ಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ಲಿಯರ್ ಲೈಕ್ ದಟ್.
ಓಕೆ ದ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ಕಮಿಟೆಡ್ ಯೂಸಿಂಗ್ ದ ಕಮಿಟ್ ಮೆಥಡ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ ನಾವು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಬೇಕಾಗಿದ್ರೆ ವಿ ಮಸ್ಟ್ ಬಿ ಯೂಸ್ ದ ಕಮಿಟ್ ಮೆಥಡ್ ಮೇಕ್ ಶೂರ್ ದಟ್ ಸೆಟ್ ಆಟೋ ಕಮಿಟ್ ಈಸ್ ಸೆಟ್ ಟು ಫಾಲ್ಸ್ ಬಿಫೋರ್ ದ ಎಕ್ಸಿಕ್ಯೂಷನ್ ದ ಬ್ಯಾಚ್ ನೀವು ಏನೇ ಒಂದು ಬ್ಯಾಚ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕಂತ ಹೇಳಿದರೆ ಕಮಿಟ್ ಸ್ಟೇಟ್ಮೆಂಟ್ ಸೆಟ್ ಆಟೋ ಕಮಿಟ್ ಸ್ಟೇಟ್ಮೆಂಟ್ ಏನಂತ ಸೆಟ್ ಆಗಿರಬೇಕು ಫಾಲ್ಸ್ ಆಗಿ ಸೆಟ್ ಆಗಿರಬೇಕು ಫಾಲ್ಸ್ ಇಲ್ಲದೆ ಹೋದರೆ ಏನಾಗುತ್ತೆ ಕಮಿಟ್ ಆಗಲ್ಲ ರೈಟ್ ಈಚ್ SQL ಸ್ಟೇಟ್ಮೆಂಟ್ ಈಸ್ ಆ್ಯಡೆಡ್ ಟು ದ ಬ್ಯಾಚ್ ಯೂಸಿಂಗ್ ದ ಆ್ಯಡ್ ಬ್ಯಾಚ್ ಮೆಥಡ್ ಯಾವುದೇ ಒಂದು SQL ಸ್ಟೇಟ್ಮೆಂಟ್ ನೀವು ಬ್ಯಾಚ್ಗೆ ಆ್ಯಡ್ ಮಾಡಬೇಕಂತ ಹೇಳಿದರೆ ಯು ಮಸ್ಟ್ ಯೂಸ್ ಅ ಆ್ಯಡ್ ಬ್ಯಾಚ್ ಮೆಥಡ್ ಒನ್ಸ್ ಬೋತ್ SQL ಸ್ಟೇಟ್ಮೆಂಟ್ಸ್ ಆರ್ ಆ್ಯಡೆಡ್ ಟು ದ ಬ್ಯಾಚ್ ದ ಎಕ್ಸಿಕ್ಯೂಟ್ ಬ್ಯಾಚ್ ಮೆಥಡ್ ಈಸ್ ಕಾಲ್ಡ್ ಟು ಎಕ್ಸಿಕ್ಯೂಟ್ ಈಚ್ ಆಫ್ ದ SQL ಸ್ಟೇಟ್ಮೆಂಟ್ ಸೊ ಯಾವಾಗ ನಿಮ್ಮ SQL ಸ್ಟೇಟ್ಮೆಂಟ್ನ ನೀವು ಬ್ಯಾಚ್ಗೆ ಆ್ಯಡ್ ಮಾಡಿದ್ರ ಯಾವಾಗ ನೀವು ಎಕ್ಸಿಕ್ಯೂಟ್ ಬ್ಯಾಚ್ ಮೆಥಡ್ನ ಕಾಲ್ ಮಾಡ್ತಾ ಇದ್ರ ಆಟೋಮೆಟಿಕಲಿ SQL ಸ್ಟೇಟ್ಮೆಂಟ್ಸ್ ಏನಾಗುತ್ತೆ ಇಟ್ ವಿಲ್ ಬಿ ಎಕ್ಸಿಕ್ಯೂಟ್ ಒನ್ ಆಫ್ಟರ್ ಅನದರ್ ಇನ್ ದ ಫಾರ್ಮ್ ಆಫ್ ಅ ಟ್ರಾನ್ಸಾಕ್ಷನ್ ಓಕೆ ದ ಕಮಿಟ್ ಮೆಥಡ್ ಈಸ್ ದೆನ್ ಕಾಲ್ಡ್ ಟು ಕಮಿಟ್ ದ ಚೇಂಜಸ್ ಕ್ರಿಯೇಟೆಡ್ ಬೈ ದ SQL ಸ್ಟೇಟ್ಮೆಂಟ್ ಈಗ ನೀವು ಕಮಿಟ್ ಮೆಥಡ್ ಯೂಸ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ಏನೇ ಒಂದು ಕಮಿಟ್ ಮಾಡಬೇಕು ಪರ್ಮನೆಂಟ್ ಆಗಿ ನೀವು ಸ್ಟೋರ್ ಮಾಡಬೇಕು ಆ ಚೇಂಜಸ್ನೆಲ್ಲ ಅಂತ ಅಂದ್ಕೊಂಡ್ರೆ ಯು ಆರ್ ಕಾಲಿಂಗ್ ದಿಸ್ ಕಮಿಟ್ ಸ್ಟೇಟ್ಮೆಂಟ್ ಸೊ ಲೆಟ್ ಇಸ್ ಸಿ ಹಿಯರ್ ಹೌ ವಿ ಆರ್ ಎಕ್ಸಿಕ್ಯೂಟಿಂಗ್ ದಿಸ್ ಬ್ಯಾಚ್ ಇನ್ ದ ಫಾರ್ಮ್ ಆಫ್ ಅ ಕೋಡ್ ಕೋಡ್ನಲ್ಲಿ ನಾವು ಮಾಡುವಾಗ ಏನೆಲ್ಲ ಮಾಡ್ತಾ ಇದ್ವಿ ಅನ್ನೋದನ್ನು ನೋಡ್ತೀವಿ ಆ್ಯಸ್ ಯು ಆರ್ ಫೆಮಿಲರ್ ವಿತ್ ದೀಸ್ ವೇರಿಯಬಲ್ ಡಿಕ್ಲರೇಷನ್ ಇಲ್ಲಿ ಸ್ಟ್ರಿಂಗ್ ಯು ಆರ್ ಎಲ್ ವೇರಿಯಬಲ್ ಡಿಕ್ಲೇರ್ ಮಾಡಿದ್ವಿ ಯು ಆರ್ ಎಲ್ ಆಸ್ ಎ ಸ್ಟ್ರಿಂಗ್ ವೇರಿಯಬಲ್ ಆ್ಯಂಡ್ ಹಿಯರ್ ವಿ ಆರ್ ಇಸ್ ಪ್ರೊವೈಡಿಂಗ್ ವಾಟ್ ಆರ್ ದ ಡ್ರೈವರ್ಸ್ ಯು ಆರ್ ಯುಟಿಲೈಸಿಂಗ್ ಸೊ JDBC ಡ್ರೈವರ್ ODBC ಕನೆಕ್ಷನ್ JDBC ಡ್ರೈವರ್ ODBC ಕನೆಕ್ಷನ್ ಆ್ಯಂಡ್ ಕಸ್ಟಮರ್ ಇನ್ಫಾರ್ಮೇಷನ್ ಇಸ್ ದ ನೇಮ್ ಆಫ್ ದ ಡೇಟಾಬೇಸ್ ವಾಟ್ ಇಸ್ ಕಸ್ಟಮರ್ ಇನ್ಫಾರ್ಮೇಷನ್ ಇಟ್ ಈಸ್ ದ ನೇಮ್ ಆಫ್ ದ MS ಆಕ್ಸೆಸ್ ಡೇಟಾಬೇಸ್ ಓಕೆ ಆ್ಯಂಡ್ ಸ್ಟ್ರಿಂಗ್ ಯೂಸರ್ ID ಸೊ ಯು ಆರ್ ಗಿವಿಂಗ್ ದ ಯೂಸರ್ ನೇಮ್ ಆಸ್ ಅನ್ ಅ ಜಿಮ್ ಆ್ಯಂಡ್ ಪಾಸ್ವರ್ಡ್ ಆಸ್ ಕಿಯಾಗ್ ಆ್ಯಂಡ್ ಯು ಆರ್ ಡಿಕ್ಲೇರಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇಯರ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈಸ್ ಅ ಡಾಟಾ ರಿಕ್ವೆಸ್ಟ್ ಕನೆಕ್ಟ್ ಆಬ್ಜೆಕ್ಟ್ ಈಸ್ ಡಾಟಾಬೇಸ್ ಸೊ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಆ್ಯಂಡ್ ಕನೆಕ್ಷನ್ ಆಬ್ಜೆಕ್ಟ್ ಈಸ್ ಡಾಟಾಬೇಸ್ ಸೊ ಇನ್ ದ ಫಸ್ಟ್ ಟ್ರೈ ಬ್ಲಾಕ್ ಆಸ್ ಯು ನೋ ಕ್ಲಾಸ್ ಡಾಟ್ ಫಾರ್ ನೇಮ್ ಈಸ್ ಟು ಲೋಡ್ ದ ಡ್ರೈವರ್ಸ್ ಆ್ಯಂಡ್ ಡ್ರೈವರ್ ಮ್ಯಾನೇಜರ್ ಡಾಟ್ ಕನೆಕ್ಷನ್ ಈಸ್ ಟು ಎಸ್ಟಾಬ್ಲಿಸ್ ದ ಕನೆಕ್ಷನ್ ರೈಟ್ ಸೊ ಹಿಯರ್ ದ ಡಾಟಾಬೇಸ್ ಇಸ್ ದ ಕನೆಕ್ಷನ್ ಆಬ್ಜೆಕ್ಟ್ ಸೊ ಕನೆಕ್ಷನ್ ಆಬ್ಜೆಕ್ಟ್ಗೆ ನೀವು ಏನು ಅಸೈನ್ ಮಾಡ್ತಾ ಇದ್ರ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ರಿಟರ್ನ್ ಮಾಡ್ತಾ ಇದ್ದೀರಾ ಓಕೆ ಸೊ ಇನ್ ಕೇಸ್ ಇಫ್ ಎನಿ ಅಕರೆನ್ಸ್ ಇನ್ ದಿಸ್ ಟ್ರೈ ಬ್ಲಾಕ್ ಇಟ್ ವಿಲ್ ಬಿ ಕ್ಯಾಚ್ ಬೈ ದ ಕ್ಯಾಚ್ ಬ್ಲಾಕ್ ಇಫ್ ದ ಕ್ಲಾಸ್ ಡಾಟ್ ಫಾರ್ ನೇಮ್ ಡ್ರೈವರ್ ಈಸ್ ನಾಟ್ ಫೌಂಡ್ ದೆನ್ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಈಸ್ ಹ್ಯಾವಿಂಗ್ ಎನಿ ಎರರ್ ಇಟ್ ವಿಲ್ ಬಿ ಕಾಟ್ ಬೈ ದ ಸೆಕೆಂಡ್ ಕ್ಯಾಚ್ ಬ್ಲಾಕ್ ದಟ್ ಈಸ್ SQL ಎಕ್ಸೆಪ್ಷನ್ ಓಕೆ ಸೊ ಆಲ್ರೆಡಿ ವಿ ಆರ್ ಫೆಮಿಲರ್ ದಿಸ್ ಈಸ್ ದ ಫಸ್ಟ್ ಟ್ರೈ ಬ್ಲಾಕ್ ಆ್ಯಂಡ್ ಇನ್ ದ ಸೆಕೆಂಡ್ ಟ್ರೈ ಬ್ಲಾಕ್ ವಿ ಆರ್ ರೈಟಿಂಗ್ ಅವರ್ ಕ್ವೈರಿ ಲೆಟ್ ಇಸ್ ಸಿ ವಾಟ್ ವಿ ಆರ್ ರೈಟಿಂಗ್ ಟ್ರೈ ಡಾಟಾಬೇಸ್ ಡಾಟಾಬೇಸ್ ಇಸ್ ಅ ಕನೆಕ್ಷನ್ ಆಬ್ಜೆಕ್ಟ್ ಡಾಟ್ ಸೆಟ್ ಆಟೋ ಕಮಿಟ್ ಫಾಲ್ಸ್ ಸೊ ಸೆಟ್ ಆಟೋ ಕಮಿಟ್ ಫಾಲ್ಸ್ ಮೆಥಡ್ನ ನಾವು ಆಟೋಮೆಟಿಕಲಿ ಯಾವುದಕ್ಕೆ ಸೆಟ್ ಮಾಡಬೇಕು ಫಾಲ್ಸ್ ಆಗಿ ಸೆಟ್ ಮಾಡಬೇಕು ನಾವು ವಿ ಆರ್ ಟೇಕಿಂಗ್ ಒನ್ ಕ್ವೈರಿ ಒನ್ ವೇರಿಯಬಲ್ ಆಸ್ ಅನ್ ಅ ಸ್ಟ್ರಿಂಗ್ ಅದರಲ್ಲಿ ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದೀವಿ ಅಪ್ಡೇಟ್ ಕಸ್ಟಮರ್ಸ್ ವಾಟ್ ಇಸ್ ಅ ಕಸ್ಟಮರ್ ಇಯರ್ ನೇಮ್ ಆಫ್ ದ ಟೇಬಲ್ ಅಪ್ಡೇಟ್ ಟೇಬಲ್ ಸೆಟ್ ಸ್ಟ್ರೀಟ್ ಈಕ್ವಲ್ ಟು 5 ಮೈನ್ ಸ್ಟ್ರೀಟ್ ವೇರ್ ಫಸ್ಟ್ ನೇಮ್ ಈಸ್ ಈಕ್ವಲ್ ಟು ಬಾಬ್ ಇಲ್ಲಿ ನಾವು ಪ್ಲಸ್ ಅಂತ ನೋಡ್ತಾ ಇದ್ವಿ ಇಯರ್ ವೈ ಇಟ್ ಇಸ್ ಅ ವಿ ಆರ್ ಯೂಸಿಂಗ್ ದ ಪ್ಲಸ್ ಮೀನ್ಸ್ ಇಫ್ ದ ಸ್ಟೇಟ್ಮೆಂಟ್ ಈಸ್ ಲೆಂತಿ ವಿಚ್ ಈಸ್ ನಾಟ್ ಫಿಟೆಡ್ ವಿತ್ ಇನ್ ಅ ಒನ್ ಸಿಂಗಲ್ ಪೇಜ್ ದೆನ್ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಪ್ಲಸ್ ಆಪರೇಟರ್ ಓಕೆ ಸೊ ವೇರ್ ಫಸ್ಟ್ ನೇಮ್ ಈಸ್ ಈಕ್ವಲ್ ಟು ಬಾಬ್ ಇನ್ನೊಂದು ಕ್ವೈರಿ ತಗೊಳ್ತಾ ಇದ್ವಿ ಸ್ಟ್ರಿಂಗ್ ಕ್ವೈರಿ ಟು ಈಸ್ ಈಕ್ವಲ್ ಟು ಅಪ್ಡೇಟ್ ಕಸ್ಟಮರ್ ಸೆಟ್ ಸ್ಟ್ರೀಟ್ 10 ಮೈನ್ ಸ್ಟ್ರೀಟ್ ವೇರ್ ಫಸ್ಟ್ ನೇಮ್ ಈಸ್ ಈಕ್ವಲ್ ಟು ಟಿಮ್ ಬಾಬ್ ಇದ್ದ ಪ್ಲೇಸಲ್ಲಿ ಸ್ಟ್ರೀಟ್ ಈ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಬೇಕು ಟಿಮ್ ಇದ್ದ ಪ್ಲೇಸಲ್ಲಿ ಸ್ಟ್ರೀಟ್ ಈ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಬೇಕು ಅಂತೇಳಿ ಒಂದು ಎರಡು ಕ್ವೈರಿನ ಕೊಟ್ಟಿದ್ದೀವಿ ಲೆಟ್ ಅಸ್ ಸಿ ಹಿಯರ್ ಡಾಟಾ ರಿಕ್ವೆಸ್ಟ್ ವಾಟ್ ಈಸ್ ದ ಡಾಟಾ ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ರೈಟ್ ಸೊ ಡಾಟಾಬೇಸ್ ವಾಟ್ ಈಸ್ ಡಾಟಾಬೇಸ್ ಕನೆಕ್ಷನ್ ಆಬ್ಜೆಕ್ಟ್ ಕನೆಕ್ಷನ್ ಆಬ್ಜೆಕ್ಟ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಯು ಆರ್ ಕ್ರಿಯೇಟಿಂಗ್ ದಟ್ ಸ್ಟೇಟ್ಮೆಂಟ್ ರೈಟ್ ಯಾವ ಕನೆಕ್ಷನ್ನ ನೀವು ಓಪನ್ ಮಾಡಿದ್ರೋ ಆ ಕನೆಕ್ಷನಿಂದ ನಾವೇನು ಮಾಡ್ತಾ ಇದ್ವಿ ಆ ಸ್ಟೇಟ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಡಾಟಾ ರಿಕ್ವೆಸ್ಟ್ ಡಾಟ್ ಆ್ಯಡ್ ಬ್ಯಾಚ್ ಸೊ ಇಲ್ಲಿ ಎರಡು ಕ್ವೈರಿನ ನಾವು ತೊಗೊಂಡಿದ್ವಿ ಅದನ್ನು ನಾವು ಬ್ಯಾಚ್ ವೈಸ್ ಆಗಿ ತೊಗೊಳ್ತಾ ಇದ್ವಿ ಸೊ ದಟ್ ಈಸ್ ವೈ ಐ ಆಮ್ ಸಪ್ಲೈಯಿಂಗ್ ಕ್ವೈರಿ ಒನ್ ಆ್ಯಸ್ ಅನ್ ಅ ಪ್ಯಾರಾಮೀಟರ್ ಟು ದ ಆ್ಯಡ್ ಬ್ಯಾಚ್ ಮೆಥಡ್ ಓಕೆ ಕ್ವೈರಿ ಒನ್ ಅನ್ನೋದನ್ನು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ವಿ ಈ ಕ್ವೈರಿ ಒನ್ ಅನ್ನುವ ವೇರಿಯಬಲ್ನಲ್ಲಿ ಆಲ್ರೆಡಿ ವಿ ಹ್ಯಾವ್ ಪ್ರೊವೈಡೆಡ್ ದಿಸ್ SQL ಸ್ಟೇಟ್ಮೆಂಟ್ ಆ್ಯಂಡ್ ಥ್ರೂ ದೀಸ್ ಡಾಟಾ ರಿಕ್ವೆಸ್ಟ್ ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿಂದ ನಾವೇನು ಮಾಡ್ತಾ ಇದ್ವಿ ಆ ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಡಾಟಾ ರಿಕ್ವೆಸ್ಟ್ ಡಾಟ್ ಆ್ಯಡ್ ಬ್ಯಾಚ್ ಕ್ವೈರಿ ಟೂ ಸೊ ಯು ಆರ್ ಎಕ್ಸಿಕ್ಯೂಟಿಂಗ್ ಕ್ವೈರಿ ಟೂ ನೆಕ್ಸ್ಟ್ ಇಲ್ಲಿ ಇಂಟ್ ಆಫ್ ಅಪ್ಡೇಟ್ ಅಂತ ಕೊಟ್ಟಿದ್ವಿ ಇಟ್ ಈಸ್ ಅನ್ ಅಪ್ಡೇಟ್ ಆಫ್ ಅನ್ನೋದು ಏನಾಗಿರುತ್ತೆ ಇಲ್ಲಿ ಅರೇ ವೇರಿಯಬಲ್ ಆಗಿರುತ್ತೆ ಇಲ್ಲಿ ನಾವು ಬ್ಯಾಚ್ನಲ್ಲಿ ಮಾಡುವುದಾದರೆ
इंटीजर अरे वेरियबल ना तगोल्ता इंटीजर अरे वेरियबल यावुदु अपडेटेड आगिरुत्ते सो हेगे तगोल्ता डाटा रिक्वेस्ट डॉट एक्सिक्यूट बैच अंत सो डाटा रिक्वेस्ट निम्म स्टेटमेंट ऑब्जेक्ट स्टेटमेंट ऑब्जेक्ट अल्ली एरडु क्वेरी उंटु आ एरडु क्वेरी ना नावु याव रीतियल्लि तगोल्ता इन द फॉर्म आफ् एन इंटीजर राइट वन इन द जीरोथ लोकेशन क्वेरी वन इज एग्जीक्यूटेड एंड इन द फर्स्ट लोकेशन वी आर स्टोरिंग द क्वेरी टू एंड लैटर ऑनवर्ड्स वी आर कमिटिंग डेटाबेस डॉट कमिट सो वाट इज डेटाबेस हियर इट इज कनेक्शन ऑब्जेक्ट डॉट कमिट सो इलाल नीवु एग्जीक्यूट माडिद नंतर यू आर कॉलिंग दिस एग्जीक्यूट बैच मेथड व्हेनेवर यू कॉलिंग दैट एग्जीक्यूट बैच मेथड ऑटोमेटिकली दिस क्वेरी विल बी एग्जीक्यूटेड राइट सो आ क्वेरी एग्जीक्यूट आद नंतर कंपलसरी नाउ सेव ಮಾಡಬೇಕಂತ ಹೇಳಿದ್ವಿ सेव ಮಾಡಲಿಕ್ಕೆ डेटाबेस डॉट कमिट यूज ಮಾಡ್ತೀವಿ डेटाबेस इज ऑलवेज कनेक्शन ऑब्जेक्ट डाटा रिक्वेस्ट वन डॉट क्लोज मीन्स यू आर क्लोजिंग द स्टेटमेंट ऑब्जेक्ट वन एंड यू आर क्लोजिंग द डाटा रिक्वेस्ट टू डॉट क्लोज मीन्स यू आर क्लोजिंग सेकेंड स्टेटमेंट ऑब्जेक्ट एंड आल्सो यू आर क्लोजिंग द कनेक्शन ऑब्जेक्ट डाटाबेस डॉट क्लोज मीन्स यू आर क्लोजिंग द कनेक्शन ऑब्जेक्ट राइट सो इन केस ट्राई ब्लॉक ऐने एरर बंद सो इदरल्ली मल्टिपल एरर्स इरबहुदु एसक्यूएल स्टेटमेंट गागिद्रे एसक्यूएल एरर बरुत्ते अथवा इंटीजर अरे एरर आगिद्रे इंटीजर अरे एरर कार्ट आगुत्ते ईन एरर अकरेंस आयतो अदक्के इल्ली रिलेवेंट मेसेजेस एल्ला कोट्टिद्वि नावु मेसेज एरर डॉट गेट मेसेज एरर डॉट गेट मेसेज अन्नोदु ओंदु बिल्टिन मेथड सो इल्ली नावु तगोळ्तिरुव एरर ऑब्जेक्ट एनागिरुत्ते इल्ली आल्रेडी हेळिद्वि बैच अपडेटेड एक्सेप्शन बैच अपडेटेड एक्सेप्शन सो इन केस नावे वो बैच अपडेट एरर अकरेन्स बैच अपडेटेड एक्सेप्शन कैच नर यी एक्सेप्शन अकरेन्स नमें गोत्ते सो अदर लेंथ ना आइडेंटिफाई माता सो हियर वन अगेन वी आर आइडेंटिफाइंग गेट अपडेटेड काउंट एरर ऑब्जेक्ट यूज अपडेटेड काउंट मेथड यूज इंट काउंट इज कॉल्ड अपडेटेड डॉट लेंथ एस्टु लेंथ उंटु नमें गोत्ते सो वी हैव प्रोवाइडेड टू क्वेरी we have provided two query that is length is 2 right so updated of I 0 ante helta idvi that 0 means whatever the first sql query that sql query will be identified and whenever it comes to the for loop incrementation I becomes 1 and the second query will come so first query nalli error occur aita second query nalli error occur aita anadana neevu identify maartta iddira okay so that is your first catch block next navu en martta idivi in case yavade error illa error untu anta agidre ee statement execute agutte sql exception sql error yav rite error vanto aa error na navu sql anva sql exception object sql nalli store martta idivi and we are identifying sql is not equal to null so null allade hodre yavade ondu values idre error occurrence agidre value irbeku एरर अकरेन्स आगिद्रे याव रीतिया एरर अकर आयतु अन्नोदन्न इल्ली नावु आइडेंटिफाई माड्तिद्वि सो दट इस अबौट युवर सेकेंड ट्राई ब्लॉक इन द थर्ड ट्राई ब्लॉक वाट वी आर डूयिंग डाटा रिक्वेस्ट डॉट क्लियर बैच अंत कोड्तिद्वि सो यावाग नम्म ट्रांजाक्षन एल्ल पर्फेक्ट आगि एक्सिक्यूट आयतो बैचस् एल्ल एक्सिक्यूट आयतो आटोमेटिकली नावु एनु माड्बेकु अल्लि बैच अन्नु क्लियर माड्बेकु दट इस बै वी आर राइटिंग दिस डाटा रिक्वेस्ट डॉट क्लियर बैच एंड नेक्स्ट वी आर मेन्शनिंग द कैच ब्लॉक एंड इन केस एरर बंद्रे दिस कैच ब्लॉक विल बी कॉट ओके सो दैट इज अबाउट युवर बैच सो टिल नाउ वी हैव लर्नड अबाउट ट्रांजैक्शन एंड बैचिंग सिस्टम नाउ वी आर मूविंग टू द नेक्स्ट टॉपिक कीपिंग रिजल्ट सेट ऑब्जेक्ट ओपन सो निम्म रिजल्ट सेट ऑब्जेक्ट ना ओपन इट्रे एनागुत्ते रिजल्ट सेट ऑब्जेक्ट ना ओपन अंत हेळिद्रे मीनिंग एनु सो यू आर डायरेक्टली ओपनिंग युवर डेटाबेस ओके निम्म टेबल नीवु एनु माड्ता इद्रे ओपन इट्टिद्रे ओपन इट्टिद्रे एनागुत्ते लेट अस सी व्हेनेवर द कमिट मेथड इज कॉल्ड ऑल द रिजल्ट सेट ऑब्जेक्ट्स दट वर् क्रियेटेड फॉर द ट्रांजैक्शन्स आर् क्लोज्ड सो यावाग निम्म कमिट मेथड नीवु कॉल माड्ता इद्रो ऑटोमेटिकली निम्म रिजल्ट सेट ऑब्जेक्ट एनागुत्ते अल्ली एल्ला कमिट आद नंतर रिजल्ट सेट ऑब्जेक्ट क्लोज आगुत्ते प्लीज ऑब्जर्व हियर ನಾನು ಈಗ ಡಾಟಾ ಬೇಸ್ ನಲ್ಲಿ ನಿಮ್ಮ ಡಾಟಾ ಟೇಬಲ್ ಉಂಟು ಡಾಟಾ ಟೇಬಲ್ ನಲ್ಲಿ ನಿಮ್ಮ ಡಾಟಾ ಉಂಟು ಆ ಡಾಟಾನ ನಾನು ಓಪನ್ ನಲ್ಲೇ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಸೊ ಓಪನ್ ನಲ್ಲೇ ಇಟ್ಟರೆ ಏನಾಗುತ್ತೆ ಸಮ್ ಟೈಮ್ಸ್ ಹ್ಯಾಕರ್ಸ್ ವಿಲ್ ಹ್ಯಾಕ್ ಯುವರ್ ಇನ್ಫಾರ್ಮೇಶನ್ ಸೊ ಎವ್ರಿ ಟೈಮ್ ವಾಟ್ ವಿ ಹ್ಯಾವ್ ಟು ಡೂ ಆಫ್ಟರ್ ದ ಟ್ರಾನ್ಸಾಕ್ಷನ್ ವಿ ಹ್ಯಾವ್ ಟು ಸಪೋಸ್ ಟು ಕ್ಲೋಸ್ ಅವರ್ ಡೇಟಾ ಸೊ ಇಫ್ ಯು ವಾಂಟ್ ಟು ಕ್ಲೋಸ್ ದ ಡೇಟಾ ಮೀನ್ಸ್ ಇಟ್ ವಿಲ್ ಬಿ ಎಫೆಕ್ಟ್ಸ್ ಆನ್ ಯುವರ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಓಕೆ So sometimes a J2EE application needs to keep the result set open even after the commit method is called.
ಕೆಲವೊಮ್ಮೆ ನಿಮ್ಮ ಜಾವಾ ಅಪ್ಲಿಕೇಶನ್ ಯೂಸ್ ಮಾಡಿ ನಿಮ್ಮ ರಿಸಲ್ಟ್ ಸೆಟ್ನ ಓಪನ್ನಲ್ಲೇ ಇಟ್ಟಿದ್ರೆ ಅಂತ ಅಂದ್ಕೊಳ್ಳಿ, ಕೆಲವು ಸಲ ಕಮಿಟ್ ಮೆಥಡ್ ಮಾಡಿದ ನಂತರವೂ ಓಪನ್ನಲ್ಲೇ ಇರುತ್ತೆ, ಕಮಿಟ್ ಮೆಥಡ್ ಮಾಡಿದ ನಂತರವೂ ಓಪನ್ನಲ್ಲೇ ಇರುತ್ತೆ, ಕೆಲವು ಸಲ ಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನಾವು ಯಾವತ್ತೂ ಓಪನ್ನಲ್ಲಿ ಇಡಬಾರ್ದು. ಓಪನ್ನಲ್ಲಿ ಕೊಟ್ಟರೆ ಏನಾಗುತ್ತೆ, ಹ್ಯಾಕರ್ಸ್ ವಿಲ್ ಡೆಫಿನೆಟ್ಲಿ ಕ್ಯಾಚ್ ಯುವರ್ ಇನ್ಫಾರ್ಮೇಷನ್ಸ್. ಓಕೆ, ಯು ಕ್ಯಾನ್ ಕಂಟ್ರೋಲ್ ವೆದರ್ ಆರ್ ನಾಟ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಸ್ ಆರ್ ಕ್ಲೋಸ್ಡ್ ಫಾಲೋಯಿಂಗ್ ದ ಕಾಲ್ ಟು ದ ಕಮಿಟ್ ಮೆಥಡ್ ಬೈ ಪಾಸಿಂಗ್ ಒನ್ ಆಫ್ ದ ಟೂ ಕಾನ್ಸ್ಟೆನ್ಸ್ ಟು ದ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್. ಸೊ ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಕ್ಲೋಸ್ ಮಾಡಿದ್ರಾ ಇಲ್ವಾ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಕಮಿಟ್ ಮೆಥಡ್ನಲ್ಲಿ ಎರಡು ಕಾನ್ಸ್ಟೆಂಟ್ನ ಪಾಸ್ ಮಾಡಬೇಕು. ಆ ಕಮಿಟ್ನಲ್ಲಿ ಎರಡು ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವುದ ಮುಖಾಂತರ ನಾವು ಪಾಸ್ ಮಾಡ್ತಾ ಇದ್ವಿ, ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡಿಂದ ಪಾಸ್ ಮಾಡ್ತಾ ಇದ್ವಿ. ಇದರಿಂದ ಏನಾಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಇಲ್ಲಿ. ಓಕೆ, ಸೊ ವಿ ಆರ್ ಐಡೆಂಟಿಫೈಯಿಂಗ್ ವೆದರ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಈಸ್ ಕ್ಲೋಸ್ಡ್ ಆರ್ ನಾಟ್, ವೆದರ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಈಸ್ ಕ್ಲೋಸ್ಡ್ ಆರ್ ನಾಟ್. ಗಾಟ್ ಇಟ್? ಎಸ್. ದೀಸ್ ಕಾನ್ಸ್ಟೆನ್ಸ್ ಆರ್ ಹೋಲ್ಡ್ ಕರ್ಸರ್ಸ್ ಓವರ್ ಕಮಿಟ್. ಸೊ ವಾಟ್ ಆರ್ ದ ಕಾನ್ಸ್ಟೆನ್ಸ್? ಹೋಲ್ಡ್ ಕರ್ಸರ್ಸ್ ಓವರ್ ಕಮಿಟ್ ಆ್ಯಂಡ್ ಕ್ಲೋಸ್ ಕರ್ಸರ್ಸ್ ಅಟ್ ಕಮಿಟ್. ಸೊ ಇಲ್ಲಿ ಹೋಲ್ಡ್ ಕರ್ಸರ್ ಓವರ್ ಕಮಿಟ್ ಆ್ಯಂಡ್ ಕ್ಲೋಸ್ ಕರ್ಸರ್ ಅಟ್ ಕಮಿಟ್ ಅನ್ನೋದು ಎರಡು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಇದನ್ನು ಯೂಸ್ ಮಾಡಿದರೆ ಏನಾಗುತ್ತೆ, ದ ಹೋಲ್ಡ್ ಕರ್ಸರ್ಸ್ ಓವರ್ ಕಮಿಟ್ ಕೀಪ್ಸ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಓಪನ್ ಫಾಲೋಯಿಂಗ್ ಎ ಕಾಲ್ ಟು ದ ಕಮಿಟ್ ಮೆಥಡ್ ಆ್ಯಂಡ್ ಕ್ಲೋಸ್ ಕರ್ಸರ್ ಅಟ್ ಕಮಿಟ್ ಕ್ಲೋಸಸ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ವೆನ್ ದ ಕಮಿಟ್ ಮೆಥಡ್ ಈಸ್ ಕಾಲ್ಡ್. ಸೊ ಫಸ್ಟ್ ಕಾನ್ಸ್ಟೆಂಟ್ನ ನಾವು ಯೂಸ್ ಮಾಡಿದರೆ ಹೋಲ್ಡ್ ಕರ್ಸರ್ ಓವರ್ ಕಮಿಟ್ ಕೀಪ್ಸ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಓಪನ್, ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಓಪನ್ನಲ್ಲೇ ಇರುತ್ತೆ, ನೀವು ಕಮಿಟ್ ಮಾಡಿದ್ರೇನು ಏನಾಗುತ್ತೆ, ಓಪನ್ನಲ್ಲೇ ಇರುತ್ತೆ. ಸೊ ಇಟ್ ಈಸ್ ರೆಡಿ ಟು ಅಪ್ಡೇಟ್ ಯುವರ್ ಡೇಟಾ, ಯಾರು ಬೇಕಾದ್ರೂ ಅಪ್ಡೇಟ್ ಮಾಡುವ ಸಾಧ್ಯತೆ ಉಂಟು. ಆ್ಯಂಡ್ ಕ್ಲೋಸ್ ಕರ್ಸರ್ಸ್ ಅಟ್ ಕಮಿಟ್ ಕ್ಲೋಸಸ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಸ್ ವೆನ್ ದ ಕಮಿಟ್ ಮೆಥಡ್ ಈಸ್ ಕಾಲ್ಡ್. ಸೊ ಈ ಸೆಕೆಂಡ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಯೂಸ್ ಮಾಡಿದರೆ, ಕ್ಲೋಸ್ ಕರ್ಸರ್ ಅಟ್ ಕಮಿಟ್ ಯೂಸ್ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಕ್ಲೋಸ್ ಆಗುತ್ತೆ. ಸೊ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಕ್ಲೋಸ್ ಆಗಿದ್ರೆ ಯುವರ್ ಡೇಟಾ ವಿಲ್ ಬಿ ಸೇಫ್ ಇನ್ ಯುವರ್ ಡೇಟಾ ಬೇಸ್. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಕೀಪಿಂಗ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಸ್ ಓಪನ್. ನಾವು ಲೆಟ್ ಅಸ್ ಸಿ ರೋ ಸೆಟ್. ವಾಟ್ ಈಸ್ ಅ ರೋ ಸೆಟ್? ಯು ಆರ್ ಆಕ್ಸೆಸಿಂಗ್ ರೋ ಆಫ್ ಇನ್ಫಾರ್ಮೇಷನ್, ರೈಟ್? ನಾವು ಈಗ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಿಮ್ಮ ಎಂಟೈರ್ ಟೇಬಲ್ನ ಆಕ್ಸೆಸ್ ಮಾಡ್ಬೋದು. ವಾಟ್ ಈಸ್ ದ ಪರ್ಪಸ್ ಆಫ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್? ಬೈ ಯೂಸಿಂಗ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಯು ಕ್ಯಾನ್ ಆಕ್ಸೆಸ್ ದ ಎಂಟೈರ್ ಟೇಬಲ್. ಬಟ್ ವಾಟ್ ಅಬೌಟ್ ದ ರೋ ಸೆಟ್? ಯು ಆರ್ ಆಕ್ಸೆಸಿಂಗ್ ಪರ್ಟಿಕ್ಯುಲರ್ ಡೇಟಾ, ನಿಮ್ಮ ಇನ್ಫಾರ್ಮೇಷನ್ ಮಾತ್ರವೇ ನೀವು ಆಕ್ಸೆಸ್ ಮಾಡ್ಬೋದು ಅಥವಾ ಬೇರೆಯವರ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಬೋದು. ಇಟ್ ಈಸ್ ಪರ್ಟಿಕ್ಯುಲರ್. ಲೆಟ್ ಅಸ್ ಸಿ. ದ ಜೆ ಡಿ ಬಿ ಸಿ ರೋ ಸೆಟ್ ಆಬ್ಜೆಕ್ಟ್ ಈಸ್ ಯೂಸ್ ಟು ಎನ್ಕ್ಯಾಪ್ಸುಲೇಟ್ ಅ ರಿಸಲ್ಟ್ ಸೆಟ್ ಫಾರ್ ಯೂಸ್ ವಿತ್ ಎಂಟರ್ಪ್ರೈಸ್ ಜಾವಾ ಬೀನ್. ಸೊ ನಿಮ್ಮ ಜೆ ಡಿ ಬಿ ಸಿ ರೋ ಸೆಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಟು ಎನ್ಕ್ಯಾಪ್ಸುಲೇಟ್ ಅ ರಿಸಲ್ಟ್ ಸೆಟ್ ಫಾರ್ ಯೂಸ್ ವಿತ್ ಎಂಟರ್ಪ್ರೈಸ್ ಜಾವಾ ಬೀನ್. ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ನಾವು ಎನ್ಕ್ಯಾಪ್ಸುಲೇಟ್ ಮಾಡ್ತಾ ಇದ್ವಿ. ಎನ್ಕ್ಯಾಪ್ಸುಲೇಷನ್ ಮಾಡಿದಾಗ ಏನಾಗುತ್ತೆ, ವಾಟ್ ಯು ಮೀನ್ ಬೈ ಎನ್ಕ್ಯಾಪ್ಸುಲೇಷನ್? ಕಾನ್ಸಂಟ್ರೇಟಿಂಗ್ ಆನ್ ದ ಓನ್ಲಿ ಎಸೆನ್ಷಿಯಲ್ ಡೀಟೇಲ್ಸ್ ಆ್ಯಂಡ್ ಐಡಿಂಗ್ ದ ನಾನ್ ಎಸೆನ್ಷಿಯಲ್ ಡೀಟೇಲ್ಸ್. ಸೊ ಟೇಬಲ್ನಲ್ಲಿ ನಿಮಗೆ ಯಾವ ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ ಮಾತ್ರವೇ ಆಕ್ಸೆಸ್ ಮಾಡೋದು. ಓಕೆ, ಸೊ ಆ ರೀತಿಯಲ್ಲಿ ಏನು ಮಾಡ್ತಾ ಇದ್ವಿ ಇಲ್ಲಿ, ರಿಸಲ್ಟ್ ಸೆಟ್ನ ಎನ್ಕ್ಯಾಪ್ಸುಲೇಟ್ ಮಾಡ್ತಾ ಇದ್ವಿ. ಸೊ ಆ ರೀತಿಯಲ್ಲಿ ನೀವು ರಿಸಲ್ಟ್ ಸೆಟ್ನ ಎನ್ಕ್ಯಾಪ್ಸುಲೇಷನ್ ಮಾಡಬೇಕಾಗಿದ್ರೆ ಯು ಹ್ಯಾವ್ ಟು ಸಪೋಸ್ ಟು ಯೂಸ್ ರೋ ಸೆಟ್ ಆಬ್ಜೆಕ್ಟ್. ಲೆಟ್ ಇಸ್ ಸಿ. ಆ ರೋ ಸೆಟ್ ಆಬ್ಜೆಕ್ಟ್ ಕಂಟೈನ್ಸ್ ರೋಸ್ ಆಫ್ ಡೇಟಾ ಫ್ರಮ್ ಎ ಟೇಬಲ್ ಆರ್ ಟೇಬಲ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಡಿಸ್ಕನೆಕ್ಟೆಡ್ ಆಪರೇಷನ್. ಸೊ ಈ ರೋ ಸೆಟ್ ಆಬ್ಜೆಕ್ಟ್ನ ಯೂಸ್ ಮಾಡಿದರೆ ಏನಾಗುತ್ತೆ, ಇಟ್ ಕನ್ಸಿಸ್ಟ್ ಆಫ್ ಅ ರೋಸ್ ಆಫ್ ಅ ಡೇಟಾ ಫ್ರಮ್ ಎ ಟೇಬಲ್ ಆರ್ ಎ ಟೇಬಲ್ಸ್. ಅಂದರೆ ಇಲ್ಲಿ ನೋಡಿ, ಈ ಡೆಫಿನೇಷನ್ ಏನು ಹೇಳ್ತಾ ಇದ್ದಾರೆ, ದಿಸ್ ಮೇ ಬಿ ಎ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಆಬ್ಜೆಕ್ಟ್ ಮುಖಾಂತರ ಟೇಬಲ್ನಲ್ಲಿರುವ ಡೇಟಾವನ್ನು ನೀವು ಟೇಬಲ್ನಲ್ಲಿರುವ ಡೇಟಾ ಇರುತ್ತೆ ಅಥವಾ ಟೇಬಲ್ಸ್ನಲ್ಲಿರುವ ಡೇಟಾ ಡಿಸ್ಕನೆಕ್ಟೆಡ್ ಆಪರೇಷನ್ನಲ್ಲಿ ಆಕ್ಸಸ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕನೆಕ್ಟೆಡ್ ಆಪರೇಷನ್ ಇನ್ ದ ಸೆನ್ಸ್, ಇಲ್ಲಿ ಟೇಬಲ್ಸ್ ಮೀನ್ಸ್ ವೆನ್ ಎವರ್ ಯು ಸೆಟ್ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ ಇನ್ ಟೂ ಆಫ್ ದ ಟೇಬಲ್ಸ್ ಅಟ್ ದಟ್ ಟೈಮ್ ಯು ಆರ್ ರೆಫರಿಂಗ್ ಮಲ್ಟಿಪಲ್ ಟೇಬಲ್ಸ್, ರೈಟ್? ಅಂಥ ಟೇಬಲ್ಸ್ನ ನಾವು ಏನು ಮಾಡ್ಬೋದು, ಈ ರೋ ಸೆಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಓಕೆ, ರೈಟ್? ದಟ್ ಈಸ್ ಅವರ್ ಡಿಸ್ಕನೆಕ್ಟೆಡ್ ಆಪರೇಷನ್ಸ್. ನಾವು ದಟ್ ಈಸ್ ಆ್ಯನ್ ಇ ಜೆ ಬಿ. ಯರ್ ಇ ಜೆ ಬಿ ಮೀನ್ಸ್ ಎಂಟರ್ಪ್ರೈಸ್ ಜಾವಾ ಬೀನ್. ಸೊ ದಿಸ್ ಈಸ್ ಒನ್ ಆಫ್ ಸಾಫ್ಟ್ವೇರ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ರೋ ಸೆಟ್ ಆಬ್ಜೆಕ್ಟ್ ವಿತೌಟ್ ಹ್ಯಾವಿಂಗ್ ಟು ಬಿ ಕನೆಕ್ಟೆಡ್ ಟು ಎ ಡಿ ಬಿ ಎಮ್ ಎಸ್ ವಿಚ್ ಈಸ್ ಐಡಿಯಲ್ ಫಾರ್ ಜೆ ಟು ಡಬ್ಲ್ಯೂ ಅಪ್ಲಿಕೇಶನ್ ದಟ್ ಹ್ಯಾವ್ ಎ ಪಿ ಡಿ ಎ ಕ್ಲೈಂಟ್ಸ್. ಸೊ ಇಂಥ ಜಾವಾ ಟು ಎಂಟರ್ಪ್ರೈಸ್ ಜಾವಾ ಬೀನ್ಸ್ ಸಾಫ್ಟ್ವೇರ್ನ ಯೂಸ್ ಮಾಡಿದರೆ
ನಿಮ್ಮ ರೋಸೆಟ್ ಆಬ್ಜೆಕ್ಟ್ನ ಬಳಸದೆ ಏನು ಮಾಡ್ತಾ ಉಂಟು ಇಲ್ಲಿ ಡಿ ಬಿ ಎಮ್ ಎಸ್ಗೆ ಕನೆಕ್ಟ್ ಆಗ್ತಾ ಉಂಟು. ಅಂದರೆ ಇಟ್ ಈಸ್ ಪ್ರೀಲಿ ಇನ್ ಬಿಲ್ಟ್ ಇಂಥ ಸಾಫ್ಟ್ವೇರ್ನಲ್ಲಿ ಆಲ್ರೆಡಿ ಪ್ರೀ ಬಿಲ್ಟ್ ಆಗಿರುತ್ತೆ ರೋಸೆಟ್ ಆಬ್ಜೆಕ್ಟ್. ಸೊ ಅದರಿಂದ ಏನಾಗುತ್ತೆ, ಯು ಕ್ಯಾನ್ ಏಬಲ್ ಟು ಆಕ್ಸೆಸ್ ಯುವರ್ ಅಪ್ಲಿಕೇಶನ್ ಥ್ರೂ ಫ್ರಮ್ ಯುವರ್ ಪಿ ಡಿ ಎ ಕ್ಲೈಂಟ್ಸ್. ಸೊ ಇಟ್ ಈಸ್ ಜಸ್ಟ್ ಲೈಕ್ ಎಸ್ ಎನ್ ಯುವರ್ ಯು ಪಿ ಐ. ಇವತ್ತು ನೀವು ಗೂಗಲ್ ಪೇ ಅಂಥದ್ದೆಲ್ಲ ಯೂಸ್ ಮಾಡ್ತಾ ಇರ್ತೀರ, ಬ್ಯಾಂಕ್ ಲಿಂಕ್ ಮಾಡಿರ್ತೀರ. ಸೊ ಆಲ್ರೆಡಿ ನೀವು ಲಿಂಕ್ ಆಗಿರ್ತೀರ. ವೆನ್ ಎವರ್ ಯು ಆರ್ ಪ್ರೊವೈಡಿಂಗ್ ಯುವರ್ ಪಾಸ್ವರ್ಡ್, ವೆನ್ ಎವರ್ ಯು ಆರ್ ಎಂಟ್ರಿಂಗ್ ದ ರೈಟ್ ಪಾಸ್ವರ್ಡ್, ಆಬ್ವಿಯಸ್ಲಿ ಇಟ್ ವಿಲ್ ಕನೆಕ್ಟ್ ರೈಟ್. ಆಬ್ವಿಯಸ್ಲಿ ಯುವರ್ ರೋಸೆಟ್ ಯು ಆರ್ ಗೋಯಿಂಗ್ ಟು ಬಿ ಆಕ್ಸೆಸಿಂಗ್. ಓಕೆ, ಲೈಕ್ ವೈಸ್ ದೀಸ್ ಆರ್ ಒನ್ ಆಫ್ ಅ ಇ ಜೆ ಬಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಸೊ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಡೈರೆಕ್ಟ್ಲಿ ವಿ ಕ್ಯಾನ್ ಇಂಟ್ರಾಕ್ಟ್ ವಿತ್ ಅವರ್ ರೋಸೆಟ್ ಆಬ್ಜೆಕ್ಟ್. ಸೊ ಇಫ್ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ಯುವರ್ ರೋಸೆಟ್ ಆಬ್ಜೆಕ್ಟ್ ಮೀನ್ಸ್ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ಯುವರ್ ಡೇಟಾ, ನಿಮ್ಮ ಡೇಟಾ ಜೊತೆಗೆ ಮಾತ್ರವೇ ನೀವು ಇಂಟ್ರಾಕ್ಟ್ ಆಗ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನಾವು ಕೆಲವು ರಿಸ್ಟ್ರಿಕ್ಷನ್ ಮಾಡ್ಬೋದು, ಅಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಎ ರೋಸೆಟ್ ಈವೆಂಟ್ ಈಸ್ ಜನರೇಟೆಡ್ ಎವ್ರಿ ಟೈಮ್ ದ ಕರ್ಸರ್ ಈಸ್ ಮೂವ್ಡ್ ಇನ್ ಎ ರೋಸೆಟ್ ಆ್ಯಂಡ್ ವೆನ್ ಒನ್ ಆರ್ ಮಲ್ಟಿಪಲ್ ಕಾಲಮ್ಸ್ ಆಫ್ ದ ರೋಸೆಟ್ ಚೇಂಜಸ್. ಸೊ ಇಲ್ಲಿ ರೋಸೆಟ್ನಲ್ಲಿ ಕೆಲವು ಈವೆಂಟ್ಸ್ ಜನರೇಟ್ ಮಾಡ್ತಾ ಇರುತ್ತೆ ಎವ್ರಿ ಟೈಮ್ ದ ಕರ್ಸರ್ ಈಸ್ ಮೂವ್ಡ್ ಇನ್ ಎ ರೋಸೆಟ್ ಆ್ಯಂಡ್ ವೆನ್ ಒನ್ ಆರ್ ಮಲ್ಟಿಪಲ್ ಕಾಲಮ್ಸ್ ಆಫ್ ದ ರೋಸೆಟ್ ಚೇಂಜ್. ಸೊ ಪ್ರತಿ ಒಮ್ಮೆ ನಿಮ್ಮ ರೋನಲ್ಲಿರುವ ಇನ್ಫಾರ್ಮೇಷನ್ ಚೇಂಜ್ ಮಾಡ್ತಾ ಇದ್ರೆ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕಲಿ ಏನಾಗುತ್ತೆ, ರೋಸೆಟ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಅಥವಾ ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಎಸ್, ನಾವು ಲೆಟ್ ಅಸ್ ಸಿ ರೋಸೆಟ್ ಈವೆಂಟ್ ಈಸ್ ಜನರೇಟೆಡ್ ಆಸ್ ವಿ ಹ್ಯಾವ್ ಟೆಲ್ಡ್ ದಟ್. ಲಾಸ್ಟ್ನಲ್ಲಿ ನಾವೇನು ಹೇಳಿದ್ವಿ, ಒಂದು ರೋಸೆಟ್ನಲ್ಲಿ ನೀವು ಇನ್ಫಾರ್ಮೇಷನ್ ಮಾಡಿದರೆ, ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಒಂದು ರೋ ಆಗುತ್ತೆ, ಮಲ್ಟಿಪಲ್ ರೋಸ್ ಮಾಡಿದರೆ ಮಲ್ಟಿಪಲ್ ಕಾಲಮ್ಸ್ನಲ್ಲಿ ಆ ರೋಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ದಿಸ್ ಇಸ್ ಬೇಸ್ಡ್ ಆನ್ ಈವೆಂಟ್ಸ್. ಓಕೆ, ವೆನ್ ಆನ್ ಈವೆಂಟ್ ಅಕ್ಕರ್ಸ್ ದ ರೋಸೆಟ್ ಆಬ್ಜೆಕ್ಟ್ ಕ್ರಿಯೇಟ್ಸ್ ಆನ್ ಇನ್ಸ್ಟೆನ್ಸ್ ಆಫ್ ಅ ರೋಸೆಟ್ ಈವೆಂಟ್ ಆಬ್ಜೆಕ್ಟ್ ಆ್ಯಂಡ್ ಸೆಂಡ್ಸ್ ದ ಇನ್ಸ್ಟೆನ್ಸ್ ಟು ಆಲ್ ರೋಸೆಟ್ ಲಿಸ್ನರ್ಸ್ ದಟ್ ಆರ್ ರಿಜಿಸ್ಟರ್ಡ್ ವಿತ್ ದ ರೋಸೆಟ್. ಯಾವಾಗ ನಿಮ್ಮ ಈವೆಂಟ್ ಅಕ್ಕರ್ ಆಗ್ತಾ ಉಂಟೋ ಆವಾಗ ರೋಸೆಟ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಒಂದು ಇನ್ಸ್ಟೆನ್ಸ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಆ ರೋಸೆಟ್ ಈವೆಂಟ್ ಆಬ್ಜೆಕ್ಟ್ ಆಗಿರುತ್ತೆ ಅದು. ಅದರ ಮುಖಾಂತರ ನಾವೇನು ಮಾಡ್ತಾ ಇದ್ವಿ, ಎಲ್ಲ ರೋಸೆಟ್ ಲಿಸ್ನರ್ಸ್ಗೆ ನಾವೇನು ಮಾಡ್ತಾ ಇದ್ವಿ, ರೋಸೆಟ್ ಮುಖಾಂತರ ರಿಜಿಸ್ಟರ್ ಮಾಡಿರುವ ಲಿಸ್ನರ್ಸ್ಗೆ ಆ ರೋಸೆಟ್ ಈವೆಂಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ವಿ. ಮೀನ್ಸ್ ಇಟ್ ವಿಲ್ ಕ್ಲಿಯರ್ಲಿ ಐಡೆಂಟಿಫೈಸ್ ವಾಟ್ ಆಪರೇಷನ್ ಇಟ್ ಹ್ಯಾಸ್ ಟು ಬಿ ಪರ್ಫಾರ್ಮ್ ಬೇಸ್ಡ್ ಆನ್ ದ ಈವೆಂಟ್ ಜನರೇಟೆಡ್. ಓಕೆ, ಎಸ್, ನೀವು ಕೊಡ್ತಿರುವ ಈವೆಂಟ್ ಮೇಲೆ ಆ ರೋಸ್ ಎಲ್ಲ ಅಪ್ಡೇಟ್ ಆಗ್ತಾ ಬರುತ್ತೆ. ರೋಸ್ ಎಲ್ಲ ಅಪ್ಡೇಟ್ ಆಗಬೇಕಾದ್ರೆ ರೋ ಈವೆಂಟ್ ಆಬ್ಜೆಕ್ಟ್ ಯೂಸ್ ಮಾಡಬೇಕು. ರೋ ಈವೆಂಟ್ ಆಬ್ಜೆಕ್ಟ್ ವರ್ಕ್ ಆಗಬೇಕಾದ್ರೆ ರೋ ಸೆಟ್ ಲಿಸ್ನರ್ಸ್ ರಿಜಿಸ್ಟರ್ ಆಗಿರಬೇಕು ರೋ ಸೆಟ್ಟಲ್ಲಿ. ರೋ ಸೆಟ್ ಲಿಸ್ನರ್ ಈಸ್ ಎ ಕ್ಲಾಸ್ ಯು ಡಿಫೈನ್ಡ್ ದಟ್ ಇಂಪ್ಲಿಮೆಂಟ್ಸ್ ದ ರೋ ಸೆಟ್ ಲಿಸ್ನರ್ ಇಂಟರ್ಫೇಸ್. ನಿಮ್ಮ ರೋ ಸೆಟ್ ಲಿಸ್ನರ್ ಅನ್ನೋದು ಒಂದು ಕ್ಲಾಸ್ ಆಗಿರುತ್ತೆ ಇಲ್ಲಿ. ಅದನ್ನು ನಾವು ರೋ ಸೆಟ್ ಲಿಸ್ನರ್ ಇಂಟರ್ಫೇಸ್ ಮುಖಾಂತರ ನಾವೇನು ಮಾಡಿರ್ತೀವಿ, ಇನ್ಹೆರಿಟ್ ಮಾಡ್ತಾ ಇದ್ವಿ. ಇಂಪ್ಲಿಮೆಂಟ್ಸ್ ಮೀನ್ಸ್ ಯು ಆರ್ ಇನ್ಹೆರಿಟಿಂಗ್ ರೈಟ್. ದ ರೋ ಸೆಟ್ ಲಿಸ್ನರ್ ಕ್ಲಾಸ್ ಮಸ್ಟ್ ಕಂಟೈನ್ ತ್ರೀ ಮೆಥಡ್ಸ್ ಈಚ್ ಆಫ್ ವಿಚ್ ರೆಸ್ಪಾಂಡ್ ಟು ಎ ಪರ್ಟಿಕ್ಯುಲರ್ ಈವೆಂಟ್ ಅಕರಿಂಗ್ ಇನ್ ಅ ರೋ ಸೆಟ್. ಸೊ ಇಲ್ಲಿ ರೋ ಸೆಟ್ ಲಿಸ್ನರ್ ಕ್ಲಾಸ್ನಲ್ಲಿ ಮೂರು ಮೆಥಡ್ ಉಂಟು. ಆ ಮೂರು ಮೆಥಡ್ನ ಯೂಸ್ ಮಾಡಿ ಯಾವುದೇ ಒಂದು ಈವೆಂಟ್ನ ನೀವು ರೋ ಸೆಟ್ನಲ್ಲಿ ಅಕರೆನ್ಸ್ ಮಾಡ್ಬೋದು. ಲೆಟ್ ಅಸ್ ಸಿ ವಾಟ್ ಆರ್ ದ ತ್ರೀ ಮೆಥಡ್ಸ್. ಪಬ್ಲಿಕ್ ವೈಡ್ ಕರ್ಸರ್ ಮೋಡ್. ಸೊ ಕರ್ಸರ್ ಮೋಡ್ ಅನ್ನುವ ಮೆಥಡ್ ಉಂಟು. ಸೊ ಯಾವಾಗ ಕರ್ಸರ್ ಮೂವ್ ಆಗ್ತಾ ಉಂಟೋ ಆವಾಗ ಯಾವ ಈವೆಂಟ್ ಜನರೇಟ್ ಆಗಬೇಕು. ಸೆಕೆಂಡ್ ಒನ್, ಪಬ್ಲಿಕ್ ವೈಡ್ ರೋ ಚೇಂಜ್ಡ್. ರೋ ಚೇಂಜ್ ಆಗುವಾಗ ಏನೆಲ್ಲ ಈವೆಂಟ್ ಜನರೇಟ್ ಮಾಡಬೇಕು, ಪಬ್ಲಿಕ್ ವೈಡ್ ರೋ ಸೆಟ್ ಚೇಂಜ್ಡ್. ಸೊ ರೋ ಸೆಟ್ ಚೇಂಜ್ ಮಾಡಿದಾಗ ಏನೆಲ್ಲ ಆಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಓಕೆ, ನಾವು ಲೆಟ್ ಅಸ್ ಸಿ. ದ ಕರ್ಸರ್ ಮೂವ್ಡ್ ಮೆಥಡ್ ಮಸ್ಟ್ ಕಂಟೈನ್ ಲಾಜಿಕ್ ದಟ್ ರಿಯಾಕ್ಟ್ಸ್ ಟು ದ ಮೂಮೆಂಟ್ ಆಫ್ ದ ಕರ್ಸರ್ ವಿತ್ ಇನ್ ದ ರೋ ಸೆಟ್. ಸೊ ಇಲ್ಲಿ ಕರ್ಸರ್ ಮೂವ್ಡ್ ಮೆಥಡ್ನಲ್ಲಿ ಕೆಲವು ಲಾಜಿಕ್ ಇರಬೇಕು. ಆ ಲಾಜಿಕ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಮೂವಿಂಗ್ ದ ಕರ್ಸರ್ ಫ್ರಮ್ ಒನ್ ಕಾಲಮ್ ಟು ಅದರ್ ಕಾಲಮ್ ಆರ್ ಇದರ ಪ್ರೀವಿಯಸ್ ರೋ ಆರ್ ನೆಕ್ಸ್ಟ್ ರೋ. ಓಕೆ, ಸೊ ಇಂಥದ್ದೆಲ್ಲ ನಾವು ನೋಡಿರ್ತೀವಿ. ನ್ಯಾವಿಗೇಷನ್ ಕೀ ಅಂತೇಳಿ ನಾವು ಸ್ಟಡಿ ಮಾಡಿರ್ತೀವಿ. ಸೊ ಇಂಥ ನ್ಯಾವಿಗೇಷನ್ ಕೀಸ್ನೆಲ್ಲ ನಾವು ಮಾಡಬೇಕಾಗಿದ್ರೆ ಕರ್ಸರ್ ಮೂವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಸಂಬಂಧಪಟ್ಟ ಲಾಜಿಕ್ಸ್ನ ನಾವು ಕಂಪಲ್ಸರಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಟಿಪಿಕಲಿ ದಿಸ್ ಮೆಥಡ್ ಕಾಲ್ಸ್ ರಿಸಲ್ಟ್ ಸೆಟ್ ಡಾಟ್ ಗೆಟ್ ರೋ ಟು ರಿಟರ್ನ್ ದ ಕರೆಂಟ್ ರೋ ಆಫ್ ದ ರಿಸಲ್ಟ್ ಸೆಟ್. ಸೊ ಈ ಕರ್ಸರ್ ಮೂವ್ಡ್ ಮೆಥಡ್ ಏನು ಮಾಡುತ್ತೆ, ರಿಸಲ್ಟ್ ಸೆಟ್ ಡಾಟ್ ಗೆಟ್ ರೋ ಮೆಥಡ್ನ ರಿಟರ್ನ್ ಮಾಡುತ್ತೆ. ರಿಸಲ್ಟ್ ಸೆಟ್ ಡಾಟ್ ಗೆಟ್ ರೋ ಮೆಥಡ್ ಏನು ಮಾಡುತ್ತೆ, ನೀವು ರಿಟರ್ನ್ ಮಾಡಬೇಕಾಗಿರುವ ಕರೆಂಟ್ ರೋನ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ರಿಟರ್ನ್ ಮಾಡುತ್ತೆ. ಸೊ ಕರೆಂಟ್ ರೋ, ವಾಟ್ ಎವರ್ ದ ಕರೆಂಟ್ ರೋ ಯು ಆರ್ ಆಕ್ಸೆಸಿಂಗ್, ಯು ಆರ್ ರಿಟರ್ನಿಂಗ್ ಟು ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಥ್ರೂ ದ ರಿಸಲ್ಟ್ ಸೆಟ್ ಡಾಟ್ ಗೆಟ್ ರೋ ಆಫ್ ಯುವರ್ ಕರ್ಸರ್ ಮೂವ್ಡ್ ಮೆಥಡ್. ನೆಕ್ಸ್ಟ್ ಒನ್ ಈಸ್ ರೋ ಚೇಂಜ್ಡ್ ಮೆಥಡ್. ರೋ ಚೇಂಜ್ಡ್ ಮೆಥಡ್ ಕಂಟೈನ್ಸ್ ಲಾಜಿಕ್ ಟು ರೆಸ್ಪಾಂಡ್ ವೆನ್ ಎ ಪೋರ್ಷನ್ ಆಫ್ ರೋ ಸೆಟ್ ಈಸ್ ಮಾಡಿಫೈಡ್.
रो चेंज मेथड नू के लाजिक्स आ लाजिक्स यूज नावेनबो रो सेट मॉडिफाई मोबाइल ओके यू कैन आल्टर द रो इन रो सेट and the row set changed as the logic to respond when the entire row set is modified. So ee row set changed nallino logic untu aa logic mukantara navu en madabodu nimma entire row set nalli iruva data vanna navu change madabodu. So to understand this logics logic en madidare anadanna navu nodbekagidre illi code kottidare. Let us see this code. My row set listener is a class. For that we are creating the object row listener. रो लिसनर अन्व ऑब्जेक्ट क्रियेट माता मै रो सेट लिसनर इज अ क्लास रो सेट लिसनर इज अ ऑब्जेक्ट सो यू आर क्रियेटिंग न्यू अंत कॉन्सेप्ट बंद कारण ऐनमी वी आर क्रियेटिंग द ऑब्जेक्ट ऑफ रो लिसनर ऑफ मै रो सेट लिसनर क्लास रो सेट डॉट ऐड रो सेट लिसनर सो इले रो सेट यूज ना यहाँ मेथड यूज ऐड रो सेट लिसनर मेथड यूज ऐड रो सेट लिसनर ऑफ रो सेट लिसनर्स ನೀವು ಕ್ರಿಯೇಟ್ ಮಾಡಿರುವ ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ರೋಸೆಟ್ ಏನಾಗುತ್ತೆ ರೋಸೆಟ್ ಲಿಸ್ನರ್ ಅನ್ನುವ ಆಬ್ಜೆಕ್ಟ್ ಏನಾಗುತ್ತೆ ಇಲ್ಲಿ ರೋಸೆಟ್ನಲ್ಲಿ ಆ್ಯಡ್ ಆಗುತ್ತೆ ಓಕೆ ಪಬ್ಲಿಕ್ ಕ್ಲಾಸ್ ಮೈ ರೋಸೆಟ್ ಲಿಸ್ನರ್ ಇಂಪ್ಲಿಮೆಂಟ್ಸ್ ರೋಸೆಟ್ ಲಿಸ್ನರ್ಸ್ ಸೊ ಯು ಆರ್ ಕ್ಲಿಯರ್ಲಿ ಐಡೆಂಟಿಫೈಯಿಂಗ್ ಯು ಆರ್ ಯೂಸಿಂಗ್ ದ ಕನ್ಸ್ಟ್ರಕ್ಟ್ ಮೈ ರೋಸೆಟ್ ಲಿಸ್ನರ್ ಇಸ್ ಅ ಕ್ಲಾಸ್ ಇಂಪ್ಲಿಮೆಂಟ್ಸ್ ರೋಸೆಟ್ ಲಿಸ್ನರ್ಸ್ ಸೊ ಈ ಮೈ ರೋಸೆಟ್ ಲಿಸ್ನರ್ ಅನ್ನುವ ಕ್ಲಾಸ್ ಯಾವ ಕ್ಲಾಸ್ನ ಇನ್ಹೆರಿಟ್ ಮಾಡ್ತಾ ಉಂಟು ಇಲ್ಲಿ ರೋಸೆಟ್ ಲಿಸ್ನರ್ ಕ್ಲಾಸ್ನ ಇನ್ಹೆರಿಟ್ ಮಾಡ್ತಾ ಉಂಟು ಇನ್ಹೆರಿಟ್ ಮಾಡಿದ ನಂತರ ಪಬ್ಲಿಕ್ ವಾಯ್ಡ್ ಕರ್ಸರ್ ಮೋಡ್ ಮೆಥಡ್ ಯೂಸ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ಲಾಜಿಕ್ ಬರೀತೀರಾ ಅಥವಾ ಪಬ್ಲಿಕ್ ವಾಯ್ಡ್ ರೋ ಚೇಂಜ್ಡ್ ಮೆಥಡ್ ಬರಿಬೋದು ಅದಕ್ಕೆ ಸಂಬಂಧಪಟ್ಟ ಲಾಜಿಕ್ ಬರಿಬೇಕು ಇರಲಿ ಪಬ್ಲಿಕ್ ವಾಯ್ಡ್ ರೋ ಸೆಟ್ ಚೇಂಜ್ಡ್ ಮೆಥಡ್ ಯೂಸ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಲಾಜಿಕ್ ಇಲ್ಲಿ ಬರಿಬೇಕು ಓಕೆ ಸೊ ನೀವೇನೇ ಒಂದು ರೋ ಸೆಟ್ನಲ್ಲಿ ಮೂವ್ ಮಾಡಬೇಕು ಕರ್ಸರ್ನ ರೋನ ಚೇಂಜ್ ಮಾಡಬೇಕು ಅಥವಾ ರೋನ ಸೆಟ್ ಮಾಡಬೇಕು ಅಂತ ಹೇಳಿದರೆ ಯು ಆರ್ ಯೂಸಿಂಗ್ ದೀಸ್ ತ್ರೀ ಮೆಥಡ್ಸ್ ಒನ್ ಇಸ್ ಅ ಕರ್ಸರ್ ಮೂಡ್ ಸೆಕೆಂಡ್ ಒನ್ ಇಸ್ ಅ ರೋ ಚೇಂಜ್ ಥರ್ಡ್ ಒನ್ ಈಸ್ ರೋ ಸೆಟ್ ಚೇಂಜ್ಡ್ ಓಕೆ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆಟೋ ಜನರೇಟೆಡ್ ಕೀಸ್ ಲೆಟ್ ಅಸ್ ಸಿ ವಾಟ್ ಈಸ್ ಎನ್ ಆಟೋ ಜನರೇಟೆಡ್ ಕೀಸ್ ಇಟ್ ಈಸ್ ಅ ಕಾಮನ್ ಫಾರ್ ಎ ಡಿ ಬಿ ಎಮ್ ಎಸ್ ಟು ಆಟೋಮೆಟಿಕಲಿ ಜನರೇಟ್ ಅ ಯುನಿಕ್ ಕೀ ಫಾರ್ ಎ ಟೇಬಲ್ ಆಸ್ ರೋಸ್ ಆರ್ ಇನ್ಸರ್ಟೆಡ್ ಇನ್ ಟು ದ ಟೇಬಲ್ ಸೊ ಡಿ ಬಿ ಎಮ್ ಎಸ್ನಲ್ಲಿ ನಾವು ವರ್ಕ್ ಮಾಡೋದಾಗಿದ್ರೆ ಇದರಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಯುನಿಕ್ ಕೀ ಜನರೇಟ್ ಆಗುತ್ತೆ ಪ್ರತಿಯೊಂದು ಟೇಬಲ್ಗಿನ ಆಟೋಮೆಟಿಕಲಿ ಏನಾಗುತ್ತೆ ಯುನಿಕ್ ಕೀ ಬರುತ್ತೆ ಅಂದರೆ ಯುನಿಕ್ ನ ರೋಸ್ ಕ್ರಿಯೇಟ್ ಆಗ್ತಾ ಬರುತ್ತೆ ಇಟ್ ಡಸಂಟ್ ಡೂಪ್ಲಿಕೇಟ್ಸ್ ಅಂತ ಹೇಳ್ತಾ ಇದ್ವಿ ಮೀನ್ಸ್ ಯು ಆರ್ ಸೆಟ್ಟಿಂಗ್ ದ ಪ್ರೈಮರಿ ಕೀ ಓಕೆ ದ ಗೆಟ್ ಜನರೇಟೆಡ್ ಕೀ ಮೆಥಡ್ ಆಫ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಟು ರಿಟರ್ನ್ ಕೀ ಜನರೇಟೆಡ್ ಬೈ ದ ಡಿ ಬಿ ಎಮ್ ಎಸ್ ಸೊ ಇಲ್ಲಿ ನಿಮ್ಮ ಏನೇ ಒಂದು ಯುನಿಕ್ ಕೀನು ಟೇಬಲ್ನಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳಿದರೆ ಯುನಿಕ್ ಇನ್ಫಾರ್ಮೇಷನ್ನ ನಾವು ಪ್ಲೇಸ್ ಮಾಡಬೇಕಂತ ಹೇಳಿದರೆ ಯಾವ ಮೆಥಡ್ ಯೂಸ್ ಮಾಡಬೇಕು ಇಲ್ಲಿ ಗೆಟ್ ಜನರೇಟೆಡ್ ಕೀ ಮೆಥಡ್ ಯೂಸ್ ಮಾಡ್ತೀವಿ ಈ ಗೆಟ್ ಜನರೇಟೆಡ್ ಕೀ ಮೆಥಡ್ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಯಾವುದರದ ಸಂಬಂಧಪಟ್ಟ ಆಗಿರುತ್ತೆ ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗೆ ಸಂಬಂಧಪಟ್ಟದಾಗಿರುತ್ತೆ ಈ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಏನು ಮಾಡುತ್ತೆ ಇಟ್ ವಿಲ್ ರಿಟರ್ನ್ಸ್ ಜನರೇಟೆಡ್ ಕೀಸ್ ಸೊ ಜನರೇಟ್ ಆಗುವ ಯುನಿಕ್ ಕೀನ ಕೊಡುತ್ತೆ ಓಕೆ ಅದನ್ನು ಬೇರೆ ರೋ ಅವರು ಬೇರೆ ಡೇಟಾ ಯೂಸ್ ಮಾಡಲಿಕ್ಕೆ ಇಲ್ಲ ದ ಗೆಟ್ ಜನರೇಟೆಡ್ ಕೀ ರಿಟರ್ನ್ಸ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನಿಮ್ಮ ಗೆಟ್ ಜನರೇಟೆಡ್ ಕೀ ಯಾವುದನ್ನು ರಿಟರ್ನ್ ಮಾಡ್ತಾ ಯಾರಿಗೆ ರಿಟರ್ನ್ ಆಗ್ತಾ ಉಂಟು ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ರಿಟರ್ನ್ ಆಗ್ತಾ ಉಂಟು ಎಂಟೈರ್ ಟೇಬಲ್ ರೈಟ್ ಯು ಕ್ಯಾನ್ ಯೂಸ್ ದ ರೀಸೆಟ್ ರಿಸಲ್ಟ್ ಡಾಟ್ ಗೆಟ್ ಮೆಟಾ ಡೇಟಾ ಮೆಥಡ್ ಟು ರಿಟ್ರೈವ್ ಮೆಟಾ ಡೇಟಾ ರಿಲೇಟಿಂಗ್ ಟು ದ ಆಟೋಮೆಟಿಕಲಿ ಜನರೇಟೆಡ್ ಕೀಸ್ ಸೊ ಇಲ್ಲಿ ರಿಸಲ್ಟ್ ಸೆಟ್ ಡಾಟ್ ಗೆಟ್ ಮೆಟಾ ಡೇಟಾ ಮೆಥಡ್ನ ಯೂಸ್ ಮಾಡ್ತೀವಿ ಇದನ್ನು ಯೂಸ್ ಮಾಡಿ ಮೆಟಾ ಡೇಟಾ ರಿಲೇಟಿಂಗ್ ಆಟೋಮೆಟಿಕಲಿ ಜನರೇಟೆಡ್ ಕೀಸ್ ಸಚ್ ಆಸ್ ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ದಾರೆ ರಿಸಲ್ಟ್ ಸೆಟ್ ಡಾಟ್ ಗೆಟ್ ಡಾಟಾ ಗೆಟ್ ಮೆಟಾ ಡೇಟಾ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು ಯು ಕ್ಯಾನ್ ಏಬಲ್ ಟು ಆಕ್ಸಸ್ ದ ಸ್ಟ್ರಕ್ಚರ್ ಆಫ್ ಯುವರ್ ಟೇಬಲ್ ವಾಟ್ ಯು ಆರ್ ಆಕ್ಸಸಿಂಗ್ ಯು ಆರ್ ರಿಟ್ರೈವಿಂಗ್ ದ ಮೆಟಾ ಡೇಟಾ ಮೆಟಾ ಡೇಟಾ ಮೀನ್ಸ್ ಡಿಸ್ಕ್ರಿಪ್ಷನ್ ನಿಮ್ಮ ಟೇಬಲ್ನಲ್ಲಿ ಏನೆಲ್ಲ ಫೀಲ್ಡ್ಸ್ ಕೊಟ್ಟಿರ್ತೀರೋ ಅದರ ಡಿಸ್ಕ್ರಿಪ್ಷನ್ ಏನೇ ಒಂದು ನೀವು ಸ್ಪೆಸಿಫೈ ಮಾಡಿದರೆ ಅಥವಾ ಪ್ರಾಪರ್ಟೀಸ್ ನೀವು ಸೆಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ವ್ಯಾರ್ ಕ್ಯಾರ್ ಅಂತ ತೊಗೊಂಡಿದ್ರೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೇಮ್ ವ್ಯಾರ್ ಕ್ಯಾರ್ ಟು ಅಂತ ಕೊಟ್ಟಿದ್ವಿ ವಾಟ್ ಇಸ್ ವ್ಯಾರ್ ಕ್ಯಾರ್ ಟು ಇಟ್ ಈಸ್ ಅ ಡೇಟಾ ಟೈಮ್ ರೈಟ್ ಸೊ ಅಂತ ಪ್ರಾಪರ್ಟೀಸ್ನೆಲ್ಲ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ ಓಕೆ ಸೊ ದಟ್ ಈಸ್ ದ ಆಟೋ ಜನರೇಟೆಡ್ ಕೀಸ್ ಇನ್ ದಟ್ ಯು ಆರ್ ಯೂಸಿಂಗ್ ದ ರಿಸಲ್ಟ್ ಸೆಟ್ ಡಾಟ್ ಗೆಟ್ ಮೆಟಾ ಡೇಟಾ ಮೆಥಡ್ ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ಈಸ್ ಮೆಟಾ ಡೇಟಾ ಮೆಟಾ ಡೇಟಾ ಈಸ್ ಡೇಟಾ ಅಬೌಟ್ ಡೇಟಾ ಸೊ ಡೇಟಾ ಅಬೌಟ್ ಡೇಟಾ ಈಸ್ ನಥಿಂಗ್ ಬಟ್ ಅನ್ ಮೆಟಾ ಡೇಟಾ ಮೆಟಾ ಡೇಟಾ ಅಂತ ಹೇಳಿದ್ರೇನು ಪ್ರಾಪರ್ಟೀಸ್ ಆಫ್ ಡೇಟಾನ ನೀವು ಆಕ್ಸೆಸ್ ಮಾಡ್ತಾ ಇದ್ದರೆ ಯಾವುದೇ ಒಂದು ಟೇಬಲ್ ಫಾರ್ ಎಕ್ಸಾಂಪಲ್ ಇದೊಂದು ಪಿ ಡಿ ಎಫ್ ನಾನು ಓಪನ್ ಮಾಡಿದ್ದೀನಿ ಈ ಪಿ ಡಿ ಎಫ್ಗೇನು ಕೆಲವೆಲ್ಲ ಪ್ರಾಪರ್ಟೀಸ್ ಉಂಟು ರೈಟ್ ಫಾರ್ ಎಕ್ಸಾಂಪಲ್ ಇಫ್ ಐ ಓಪನ್ ದಟ್ ಪ್ರಾಪರ್ಟೀಸ್
ಇಲ್ಲಿ ಕ್ಲೋಸ್ ಮಾಡಿ ನಾವು ಓಪನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಸೈಜ್ ಉಂಟು, ಎಷ್ಟು ವರ್ಡ್ಸ್ ಉಂಟು ಅಥವಾ ಎಷ್ಟು ಪೇಜಸ್ ಉಂಟು ಅನ್ನುವ ಎಲ್ಲ ಇನ್ಫಾರ್ಮೇಷನ್ನು ನಾವು ನೋಡ್ಬೋದು, ರೈಟ್? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೆಟಾಡೇಟಾ ಇಸ್ ದ ಡೇಟಾ ಅಬೌಟ್ ಅ ಡೇಟಾ. ಸೊ ಇಟ್ ಸ್ಪೆಸಿಫೈಸ್ ದ ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ಯುವರ್ ಟೇಬಲ್. ಓಕೆ, ಜೆ ಟು ಡಬ್ಲ್ಯೂ ಅಪ್ಲಿಕೇಶನ್ ಕ್ಯಾನ್ ಆಕ್ಸೆಸ್ ಮೆಟಾಡೇಟಾ ಬೈ ಯೂಸಿಂಗ್ ಡೇಟಾಬೇಸ್ ಮೆಟಾಡೇಟಾ ಇಂಟರ್ಫೇಸ್. ನಿಮ್ಮ ಯಾವುದೇ ಒಂದು ಸಾಫ್ಟ್ವೇರ್, ಜಾವಾ ಟು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡಿ ನೀವು ಮೆಟಾಡೇಟಾನ ಆಕ್ಸೆಸ್ ಮಾಡ್ತಾ ಇದ್ರೆ ಅಂತ ಹೇಳಿದರೆ ಕಂಪಲ್ಸರಿ ಯಾವ ಇಂಟರ್ಫೇಸ್ ಇರಬೇಕು? ಡೇಟಾಬೇಸ್ ಮೆಟಾಡೇಟಾ ಇಂಟರ್ಫೇಸ್ ಇರಬೇಕು. ದ ಡೇಟಾಬೇಸ್ ಮೆಟಾಡೇಟಾ ಇಂಟರ್ಫೇಸ್ ಇಸ್ ಯೂಸ್ ಟು ರಿಟ್ರೈವ್ ಇನ್ಫಾರ್ಮೇಷನ್ ಅಬೌಟ್ ಡೇಟಾಬೇಸ್ ಟೇಬಲ್ಸ್ ಕಾಲಮ್ಸ್ ಆ್ಯಂಡ್ ಇಂಡೆಕ್ಸ್ ಅಮಂಗ್ ಅದರ್ ಇನ್ಫಾರ್ಮೇಷನ್ ಅಬೌಟ್ ದ ಡಿ ಬಿ ಎಮ್ ಎಸ್. ಸೊ ಈ ಡೇಟಾಬೇಸ್ ಮೆಟಾಡೇಟಾ ಇಂಟರ್ಫೇಸ್ ಇದ್ದಲ್ಲಿ ಏನಾಗುತ್ತೆ, ಇಲ್ಲಿ ನೀವು ಕೆಲವೆಲ್ಲ ಇನ್ಫಾರ್ಮೇಷನ್ನ ರಿಟ್ರೈವ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ಇನ್ಫಾರ್ಮೇಷನ್ನ ರಿಟ್ರೈವ್ ಮಾಡ್ಬೋದು, ನೀವು ಯೂಸ್ ಮಾಡ್ತಿರುವ ಡೇಟಾಬೇಸ್ ಯಾವುದು, ಆ ಡೇಟಾಬೇಸ್ನಲ್ಲಿ ಎಷ್ಟು ಟೇಬಲ್ಸ್ ಇರಬಹುದು ಅಥವಾ ಎಷ್ಟು ಕಾಲಮ್ ಉಂಟು ಅಥವಾ ಏನೆಲ್ಲ ಇಂಡೆಕ್ಸ್ ಕೊಟ್ಟಿದ್ದೀರಿ, ಅದೇ ರೀತಿಯಲ್ಲಿ ನಿಮ್ಮ ಡಿ ಬಿ ಎಮ್ ಎಸ್ ಯಾವುದು ಅನ್ನುವ ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ಅನ್ನೋದನ್ನು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಎಮ್ ಎಸ್ ಆಕ್ಸೆಸ್ ಯೂಸ್ ಮಾಡ್ತಾ ಇದ್ರೆ ಎಸ್ ಕ್ಯೂ ಎಲ್ ಯೂಸ್ ಮಾಡ್ತಾ ಇದ್ರೆ, ಎಮ್ ಎಸ್ ಆಕ್ಸೆಸ್ ಯೂಸ್ ಮಾಡಿದರೆ ಯಾವುದು, ಎಸ್ ಕ್ಯೂ ಎಲ್ ಯೂಸ್ ಮಾಡಿದರೆ ಯಾವುದು, ಈ ಎರಡೂ ಇಲ್ಲ ಬೇರೆದು ಯಾವುದೇ ಯೂಸ್ ಮಾಡ್ತಾ ಇದ್ರೆ ಅದನ್ನು ಗೊತ್ತಾಗುತ್ತೆ. ಓಕೆ, ಈ ಜೆ ಟು ಡಬ್ಲ್ಯೂ ಅಪ್ಲಿಕೇಶನ್ ರಿಟ್ರೈವ್ಸ್ ಮೆಟಾಡೇಟಾ ಅಬೌಟ್ ಡೇಟಾಬೇಸ್ ಬೈ ಕಾಲಿಂಗ್ ದ ಗೆಟ್ ಮೆಟಾಡೇಟಾ ಮೆಥಡ್ ಆಫ್ ದ ಕನೆಕ್ಷನ್ ಆಬ್ಜೆಕ್ಟ್. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ನಿಮ್ಮ ಮೆಟಾಡೇಟಾನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದರೆ ಗೆಟ್ ಮೆಟಾಡೇಟಾ ಮೆಥಡ್ನ ಯೂಸ್ ಮಾಡುತ್ತೆ. ಈ ಗೆಟ್ ಮೆಟಾಡೇಟಾ ಮೆಥಡ್ನ ಆಕ್ಸೆಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಕನೆಕ್ಷನ್ ಆಬ್ಜೆಕ್ಟ್. ದ ಗೆಟ್ ಮೆಟಾಡೇಟಾ ಮೆಥಡ್ ರಿಟರ್ನ್ಸ್ ಆ ಡೇಟಾಬೇಸ್ ಮೆಟಾಡೇಟಾ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಡೇಟಾಬೇಸ್ ಅಂಡ್ ಇಟ್ಸ್ ಕಾಂಪೋನೆಂಟ್. ಇಲ್ಲಿ ಗೆಟ್ ಮೆಟಾಡೇಟಾ ಮೆಥಡ್ ಏನು ಮಾಡುತ್ತೆ, ಡೇಟಾಬೇಸ್ ಮೆಟಾಡೇಟಾ ಆಬ್ಜೆಕ್ಟ್ನ ಇನ್ಫಾರ್ಮೇಷನ್ ಎಲ್ಲ ತೋರಿಸುತ್ತೆ. ಅಂದರೆ ಯಾವ ಕಾಂಪೊನೆಂಟ್ ಬಳಸ್ತಾ ಇದ್ರಿ, ಯಾವ ಡೇಟಾಬೇಸ್ ಅನ್ನುವ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಇಯರ್ ಆರ್ ಸಮ್ ಆಫ್ ದ ಮೋರ್ ಕಾಮನ್ಲಿ ಯೂಸ್ಡ್ ಡೇಟಾಬೇಸ್ ಮೆಟಾಡೇಟಾ ಆಬ್ಜೆಕ್ಟ್ಸ್. ಸೊ ಇಲ್ಲಿ ಕಾಮನ್ ಆಗಿ ನಾವು ಡೇಟಾಬೇಸ್ ಮೆಟಾಡೇಟಾ ಆಬ್ಜೆಕ್ಟ್ ಯಾವುದೆಲ್ಲ ಮೆಥಡ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ಫಸ್ಟ್ ಒನ್, ಗೆಟ್ ಡೇಟಾಬೇಸ್ ಪ್ರಾಡಕ್ಟ್ ನೇಮ್. ಸೊ ಇಲ್ಲಿ ಗೆಟ್ ಡೇಟಾಬೇಸ್ ಪ್ರಾಡಕ್ಟ್ ನೇಮ್ ಮೆಥಡ್ ಉಂಟು, ಇಟ್ ರಿಟರ್ನ್ಸ್ ದ ಪ್ರಾಡಕ್ಟ್ ನೇಮ್ ಆಫ್ ದ ಡೇಟಾಬೇಸ್. ಸೊ ಯಾವ ಡೇಟಾಬೇಸ್ನ ಪ್ರಾಡಕ್ಟೋ ಆ ಪ್ರಾಡಕ್ಟ್ ರಿಟರ್ನ್ ಮಾಡುತ್ತೆ. ಗೆಟ್ ಯೂಸರ್ ನೇಮ್ ಮೆಥಡ್ ರಿಟರ್ನ್ಸ್ ದ ಯೂಸರ್ ನೇಮ್. ಸೊ ಯೂಸರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಗೆಟ್ ಯು ಆರ್ ಎಲ್. ಸೊ ಇಲ್ಲಿ ಪ್ರಾಡಕ್ಟ್ ನೇಮ್ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಯೂಸ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಯು ಆರ್ ಯೂಸಿಂಗ್ ದ ಪ್ರಾಡಕ್ಟ್ ನೇಮ್ ಆಸ್ ಅನ್ ವಾಟ್ಸಪ್. ಫೇಸ್ಬುಕ್ ಯೂಸ್ ಮಾಡಿದ್ರೆ ಫೇಸ್ಬುಕ್, ರೈಟ್? ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯುವರ್ ಗೆಟ್ ಡೇಟಾಬೇಸ್ ಪ್ರಾಡಕ್ಟ್ ನೇಮ್. ಗೆಟ್ ಯೂಸರ್ ನೇಮ್, ಸೊ ಇಟ್ ರಿಟರ್ನ್ಸ್ ದ ಯೂಸರ್ ನೇಮ್. ಗೆಟ್ ಯು ಆರ್ ಎಲ್ ರಿಟರ್ನ್ಸ್ ದ ಯು ಆರ್ ಎಲ್ ಆಫ್ ದ ಡೇಟಾಬೇಸ್. ಗೆಟ್ ಯು ಆರ್ ಎಲ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಡೇಟಾಬೇಸ್ ಯುವ ಅಡ್ರೆಸ್ನ ಆಕ್ಸೆಸ್ ಮಾಡ್ಬೋದು, ಜಸ್ಟ್ ಲೈಕ್ ಆಸ್ ಯು ಆರ್ ಆಕ್ಸೆಸಿಂಗ್ ಯುವರ್ ಇಮೇಲ್, ರೈಟ್? ಎವ್ರಿಥಿಂಗ್ ಯು ಆರ್ ಆಕ್ಸೆಸಿಂಗ್ ತ್ರೂ ಗೆಟ್ ಯು ಆರ್ ಎಲ್ ಮೆಥಡ್. ಗೆಟ್ ಸ್ಕೀಮಾಸ್ ರಿಟರ್ನ್ಸ್ ಆಲ್ ದ ಸ್ಕೀಮಾ ನೇಮ್ಸ್ ಅವೈಲೇಬಲ್ ಇನ್ ದ ಡೇಟಾಬೇಸ್. ಸೊ ಇಲ್ಲಿ ಗೆಟ್ ಸ್ಕೀಮಾ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಯು ಕ್ಯಾನ್ ಆಕ್ಸೆಸ್ ದ ಸ್ಕೀಮಾ. ಆ್ಯಕ್ಚುಲಿ ಯು ನೋ ವಾಟ್ ಇಸ್ ದ ಸ್ಕೀಮಾ. ಸ್ಕೀಮಾ ಮೀನ್ಸ್ ನೇಮ್ ಆಫ್ ದ ಟೇಬಲ್ಸ್ ಆರ್ ಸ್ಟ್ರಕ್ಚರ್ ಆಫ್ ದ ಟೇಬಲ್. ನೇಮ್ ಆಫ್ ದ ಟೇಬಲ್ ಆರ್ ಸ್ಟ್ರಕ್ಚರ್ ಆಫ್ ದ ಟೇಬಲ್ ಇನ್ ದ ಡೇಟಾಬೇಸ್. ಗೆಟ್ ಪ್ರೈಮರಿ ಕೀಸ್. ಸೊ ಗೆಟ್ ಪ್ರೈಮರಿ ಕೀಸ್ ಮೆಥಡ್ನ ಯೂಸ್ ಮಾಡಿ ಯು ಕ್ಯಾನ್ ರಿಟರ್ನ್ ಪ್ರೈಮರಿ ಕೀಸ್. ಗೆಟ್ ಪ್ರೊಸೀಜರ್ಸ್ ಮೆಥಡ್. ಈ ಗೆಟ್ ಪ್ರೊಸೀಜರ್ಸ್ ಮೆಥಡ್ ರಿಟರ್ನ್ಸ್ ಸ್ಟೋರ್ಡ್ ಪ್ರೊಸೀಜರ್ ನೇಮ್ಸ್. ಸೊ ಗೆಟ್ ಪ್ರೊಸೀಜರ್ ಮೆಥಡ್ನ ಯೂಸ್ ಮಾಡಿದರೆ ಯಾವುದೆಲ್ಲ ಪ್ರೊಸೀಜರ್ ನೇಮ್ಸ್ ಉಂಟೋ ಆ ಪ್ರೊಸೀಜರ್ ನೇಮ್ನ ರಿಟರ್ನ್ ಮಾಡುತ್ತೆ. ಆ್ಯಸ್ ವಿ ನೋ ವಾಟ್ ಇಸ್ ಅ ಪ್ರೊಸೀಜರ್, ಗೆಟ್ ಟೇಬಲ್ಸ್ ರಿಟರ್ನ್ಸ್ ನೇಮ್ಸ್ ಆಫ್ ಅ ಟೇಬಲ್ ಇನ್ ದ ಡೇಟಾಬೇಸ್. ಸೊ ಲಾಸ್ಟ್ ಟೂ ಟಾಪಿಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಟೂ ಟಾಪಿಕ್ಸ್. ರಿಸಲ್ಟ್ ಸೆಟ್ ಮೆಟಾಡೇಟಾ, ರಿಸಲ್ಟ್ ಸೆಟ್ನ ಮೆಟಾಡೇಟಾನ ನಾವು ನೋಡ್ತೀವಿ. ಟೂ ಟೈಪ್ಸ್ ಆಫ್ ಮೆಟಾಡೇಟಾ ಕ್ಯಾನ್ ಬಿ ರಿಟ್ರೈವ್ಡ್ ಫ್ರಮ್ ದ ಡಿ ಬಿ ಎಮ್ ಎಸ್. ಎರಡು ರೀತಿಯ ಮೆಟಾಡೇಟಾನು ನಾವು ಆಕ್ಸೆಸ್ ಮಾಡ್ಬೋದು. ಮೆಟಾಡೇಟಾ ದಟ್ ಡಿಸ್ಕ್ರೈಬ್ ದ ರಿಸಲ್ಟ್ ಸೆಟ್ ಈಸ್ ರಿಟ್ರೈವ್ಡ್ ಬೈ ಕಾಲಿಂಗ್ ಗೆಟ್ ಮೆಟಾಡೇಟಾ ಮೆಥಡ್ ಆಫ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ಸೊ ನಿಮ್ಮ ರಿಸಲ್ಟ್ ಸೆಟ್ ಮೆಟಾಡೇಟಾನ ನೀವು ಆಕ್ಸೆಸ್ ಮಾಡಬೇಕಂತ ಹೇಳಿದರೆ ಗೆಟ್ ಮೆಟಾಡೇಟಾ ಮೆಥಡ್ನ ಯೂಸ್ ಮಾಡ್ತೀವಿ. ಗೆಟ್ ಮೆಟಾಡೇಟಾ ಮೆಥಡ್ ಆಫ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಗೆಟ್ ಮೆಟಾಡೇಟಾ ಮೆಥಡ್ನ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ದಿಸ್ ರಿಟರ್ನ್ಸ್ ಆ ರಿಸಲ್ಟ್ ಸೆಟ್ ಮೆಟಾಡೇಟಾ ಆಬ್ಜೆಕ್ಟ್ ಆಸ್ ಇಲ್ಲುಸ್ಟ್ರೇಟೆಡ್ ಇನ್ ದ ಫಾಲೋಯಿಂಗ್ ಕೋಡ್ ಸ್ಟೇಟ್ಮೆಂಟ್. ಸೊ ಇದನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ನಿಮ್ಮ ರಿಸಲ್ಟ್ ಸೆಟ್ ಮೆಟಾಡೇಟಾ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೋಡ್ ಕೊಟ್ಟಿದ್ದಾರೆ ರಿಸಲ್ಟ್ ಸೆಟ್ ಮೆಟಾಡೇಟಾ. ರಿಸಲ್ಟ್ ಸೆಟ್ ಮೆಟಾಡೇಟಾಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಆರ್ ಎಮ್. ಸೊ ಇದರಿಂದ ನೀವೇನು ಆಕ್ಸೆಸ್ ಮಾಡ್ತಾ ಇದ್ರೆ ರಿಸಲ್ಟ್ ಡಾಟ್ ಗೆಟ್ ಮೆಟಾಡೇಟಾ. ಗೆಟ್ ಮೆಟಾಡೇಟಾನ ಯೂಸ್ ಮಾಡಿ ಏನು ಮಾಡ್ಬೋದು, ಯು ಆರ್ ಆಕ್ಸೆಸಿಂಗ್ ದ ಮೆಟಾಡೇಟಾ ಆಫ್ ಅ ಟೇಬಲ್. ಓಕೆ, ಆರ್ ಟೇಬಲ್ ಆರ್ ಡೇಟಾಬೇಸ್ ಆರ್ ವಾಟ್ ಎವರ್ ದ ಡಿ ಬಿ ಎಮ್ ಎಸ್ ಆಲ್ಸೋ. ಸೊ ಇದನ್ನು ನೀವು ಆಕ್ಸೆಸ್ ಮಾಡ್ಬೋದು. ಒನ್ಸ್ ದ ರಿಸಲ್ಟ್ ಸೆಟ್ ಮೆಟಾಡೇಟಾ ಇಸ್ ರಿಟ್ರೈವ್ಡ್, ಜಿ ಟು ಡಬ್ಲ್ಯೂ ಅಪ್ಲಿಕೇಶನ್ ಕ್ಯಾನ್ ಕಾಲ್ ಮೆಥಡ್ ಆಫ್ ದ ರಿಸಲ್ಟ್ ಸೆಟ್ ಮೆಟಾಡೇಟಾ ಆಬ್ಜೆಕ್ಟ್ ಟು ರಿಟ್ರೈವ್ ಸ್ಪೆಸಿಫಿಕ್ ಕೈಂಡ್ ಆಫ್ ಮೆಟಾಡೇಟಾ. ಯಾವಾಗ ನಿಮ್ಮ ರಿಸಲ್ಟ್ ಸೆಟ್ ಮೆಟಾಡೇಟಾನ ರಿಟ್ರೈವ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಮಾಡುತ್ತೆ, ರಿಸಲ್ಟ್ ಸೆಟ್ ಮೆಟಾಡೇಟಾ ಆಬ್ಜೆಕ್ಟ್ನ ರಿಟ್ರೈವ್ ಮಾಡುತ್ತೆ. ಇದರಿಂದ ನಿಮ್ಮ ಮೆಟಾಡೇಟಾ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಎಲ್ಲ ಆಕ್ಸೆಸ್ ಮಾಡ್ಬೋದು.
मोर कामनली कॉल्ड मेथड आर यदा कामन यूज गेट कॉलम काउंट सो टोटल एस्टु कॉलम काउंट उंटू नमेंगे गोतरे वि आर् यूसिंग गेट कॉलम काउंट मेथड इट रिटर्न्स द नंबर आफ् कॉलम कंटेंट इन द रिसल्ट सेट निम्म टोटल टेबल एस्टु कॉलम्स उंटू गोत्तागुत्ते गेट कॉलम नेम इंट नंबर रिटर्न्स द नेम आफ् द कॉलम स्पेसिफाइड बै द कॉलम नंबर ಇಲ್ಲಿ ಗೆಟ್ ಕಾಲಮ್ ನೇಮ್ ಅಂತ ಹೇಳಿದ್ವಿ ಇಲ್ಲಿ ಬ್ರಾಕೆಟ್ನಲ್ಲಿ ಇಂಟ್ ನಂಬರ್ ಅಂತ ಹೇಳಿ ಪ್ಯಾರಾಮೀಟರ್ ಕೊಟ್ಟಿದ್ದಾರೆ ಸೊ ಆಲ್ವೇಸ್ ಯುವರ್ ಕಾಲಮ್ ನೇಮ್ಸ್ ಬಿಗಿನ್ಸ್ ವಿತ್ 1 2 3 ಆ್ಯಂಡ್ ಸೋ ಆನ್ ಓಕೆ 1 ಅಂತ ಕೊಟ್ಟಿದ್ರೆ ಇಟ್ ವಿಲ್ ಬಿ ದ ಫಸ್ಟ್ ಕಾಲಮ್ 2 ಅಂತ ಕೊಟ್ಟಿದ್ರೆ ಸೆಕೆಂಡ್ ಕಾಲಮ್ ಆ್ಯಂಡ್ ಸೋ ಆನ್ ಗೆಟ್ ಕಾಲಮ್ ಟೈಪ್ ಇಂಟ್ ನಂಬರ್ ರಿಟರ್ನ್ ಟೈಪ್ ದ ಡಾಟಾ ಟೈಪ್ ಆಫ್ ದ ಕಾಲಮ್ ಸ್ಪೆಸಿಫೈಡ್ ಬೈ ದ ಕಾಲಮ್ ನಂಬರ್ ಸೊ ಇಲ್ಲಿ ಕಾಲಮ್ ಟೈಪ್ ಅಂತ ಹೇಳಿದ್ವಿ ಇಲ್ಲಿನೂ ಇಂಟ್ ನಂಬರ್ ತಗೊಂಡಿದ್ವಿ ದಿಸ್ ಇಂಟ್ ನಂಬರ್ ಈಸ್ ಆಲ್ಸೋ ರಿಟರ್ನ್ಸ್ ದ ಡೇಟಾ ಟೈಪ್ ಸೊ ಯಾವ ರೀತಿಯ ಡೇಟಾ ಟೈಪ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಕಾಲಮ್ನಲ್ಲಿ ಆ ಕಾಲಮ್ಗೆ ಯಾವ ಕಾಲಮ್ ನಂಬರ್ ಕೊಟ್ಟಿದ್ದೀರಾ ಅನ್ನೋದನ್ನು ಗೊತ್ತಾಗುತ್ತೆ ದೇರ್ ಆರ್ ಮೆನಿ ಅದರ್ ಮೆಥಡ್ಸ್ ಯೂಸ್ ಟು ರೆಟ್ರೈವ್ ಪ್ರಾಕ್ಟಿಕಲಿ ಎನಿ ಇನ್ಫಾರ್ಮೇಷನ್ ಸೊ ಸಾಕಷ್ಟು ಮೆಥಡ್ ಉಂಟು ಅದನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಲಾಸ್ಟ್ ಟಾಪಿಕ್ ಇಸ್ ಡೇಟಾ ಟೈಪ್ಸ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದ ಸೆಟ್ ಟ್ರಿಪಲ್ ಎಕ್ಸ್ ಆ್ಯಂಡ್ ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್ಸ್ ಆರ್ ಯೂಸ್ ಟು ಸೆಟ್ ಎ ವ್ಯಾಲ್ಯೂ ಆಫ್ ಅ ಸ್ಪೆಸಿಫಿಕ್ ಡೇಟಾ ಟೈಪ್ ಆ್ಯಂಡ್ ಟು ರೆಟ್ರೈವ್ ಎ ವ್ಯಾಲ್ಯೂ ಆಫ್ ಅ ಸ್ಪೆಸಿಫಿಕ್ ಡೇಟಾ ಟೈಪ್ ಸೆಟ್ ಟ್ರಿಪಲ್ ಎಕ್ಸ್ ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್ನ ಯೂಸ್ ಮಾಡಿ ನಾವು ಯಾವುದೇ ಒಂದು ವ್ಯಾಲ್ಯೂನ ಸೆಟ್ ಮಾಡ್ಬೋದು ಡೇಟಾ ಟೈಪ್ಗೆ ಸೆಟ್ ಮಾಡ್ಬೋದು ಅಥವಾ ಸೆಟ್ ಮಾಡಿರುವ ವ್ಯಾಲ್ಯೂನ ನಾವು ರೆಟ್ರೈವ್ ಮಾಡ್ಬೋದು ದ ಟ್ರಿಪಲ್ ಎಕ್ಸ್ ಇನ್ ದ ನೇಮ್ ಆಫ್ ದೀಸ್ ಮೆಥಡ್ಸ್ ಈಸ್ ರೀಪ್ಲೇಸ್ಡ್ ವಿತ್ ದ ನೇಮ್ ಆಫ್ ಡೇಟಾ ಟೈಪ್ ಇಲ್ಲಿ ಟ್ರಿಪಲ್ ಎಕ್ಸ್ ಅಂತ ಹೇಳಿದ್ವಿ ಸೊ ಇಲ್ಲಿ ಟ್ರಿಪಲ್ ಎಕ್ಸ್ ಅನ್ನೋದು ಏನಾಗಿರುತ್ತೆ ನಿಮ್ಮ ಡೇಟಾ ಟೈಪ್ನ ಹೆಸರಾಗಿರುತ್ತೆ ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಇಟ್ ಈಸ್ ಸ್ಪೆಸಿಫೈಡ್ ಇನ್ ದ ಟೇಬಲ್ 10.1 ಕಂಟೆಂಟ್ಸ್ ದ ಲಿಸ್ಟ್ ಆಫ್ ಡೇಟಾ ಟೈಪ್ ಆ್ಯಂಡ್ ದೇರ್ ಜಾವಾ ಈಕ್ವಲೆಂಟ್ ಓಕೆ ಯು ಕ್ಯಾನ್ ಯೂಸ್ ದ ಲಿಸ್ಟ್ ಆಫ್ ಟು ಡಿಟರ್ಮೈನ್ ದ ಪ್ರಾಪರ್ ಡೇಟಾ ನೇಮ್ ಟು ರಿಪ್ಲೇಸ್ ಟ್ರಿಪಲ್ ಎಕ್ಸ್ ಇನ್ ದ ಟೂ ಮೆಥಡ್ಸ್ ಸೊ ಇಲ್ಲಿ ಟ್ರಿಪಲ್ ಎಕ್ಸ್ ಮೆಥಡ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ ಅದರಲ್ಲಿ ಟ್ರಿಪಲ್ ಎಕ್ಸ್ ಅಂತ ಹೇಳಿದರೆ ಆಟೋಮೆಟಿಕಲಿ ಇಟ್ ವಿಲ್ ಕ್ಲಿಯರ್ಲಿ ಗಿವ್ ದ ಡೇಟಾ ಟೈಪ್ ರೈಟ್ ಸೊ ಯಾವ ರೀತಿಯ ಡೇಟಾ ಟೈಪ್ನ ನೀವು ಯೂಸ್ ಮಾಡ್ತಾ ಇದ್ರೆ ಎಸ್ ಕ್ಯೂ ಎಲ್ನಲ್ಲಿ ಅನ್ನೋದನ್ನು ಗೊತ್ತಾಗುತ್ತೆ ಎಸ್ ಕ್ಯೂ ಎಲ್ನಲ್ಲಿ ಕ್ಯಾರ್ ಆಗಿದ್ದರೆ ಜಾವಾ ಟೈಪ್ನಲ್ಲಿ ಏನಾಗಿರುತ್ತೆ ಇದು ಸ್ಟ್ರಿಂಗ್ ಆಗಿರುತ್ತೆ ವ್ಯಾರ್ ಕ್ಯಾರ್ ದಟ್ ಈಸ್ ಆಲ್ಸೋ ಸ್ಟ್ರಿಂಗ್ ಲಾಂಗ್ ವ್ಯಾರ್ ಕ್ಯಾರ್ ಇಟ್ ಈಸ್ ಆಲ್ಸೋ ಸ್ಟ್ರಿಂಗ್ ನ್ಯೂಮರಿಕ್ ಜಾವಾ ಡಾಟ್ ಮ್ಯಾಥ್ ಡಾಟ್ ಬಿಗ್ ಡೆಸಿಮಲ್ ಡೆಸಿಮಲ್ ಜಾವಾ ಡಾಟ್ ಮ್ಯಾಥ್ ಡಾಟ್ ಬಿಗ್ ಡೆಸಿಮಲ್ ಆಗಿರುತ್ತೆ ಬಿಟ್ ಬೂಲಿಯನ್ ಟೈನಿ ಇಂಟ್ ಬೈಟ್ ಸ್ಮಾಲ್ ಇಂಟ್ ಶಾರ್ಟ್ ಇಂಟಿಜರ್ ಇಂಟಿಜರ್ ಬಿಗ್ ಇಂಟ್ ಲಾಂಗ್ ರಿಯಲ್ ಫ್ಲೋಟ್ 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 ಡಬಲ್ ಡಬಲ್ ಬೈನರಿ ಬೈಟ್ ಅರೇ ಆಫ್ ಬೈಟ್ ಆಫ್ ಅರೇ ವ್ಯಾರ್ ಬೈನರಿ ಬೈಟ್ ಆಫ್ ಅರೇ ಲಾಂಗ್ ವ್ಯಾರ್ ಬೈನರಿ ಬೈಟ್ ಆಫ್ ಅರೇ ಬಿಲಾಪ್ ಜಾವಾ ಡಾಟ್ ಎಸ್ಕ್ಯೂಎಲ್ ಡಾಟ್ ಬಿಲಾಪ್ ಸೊ ಇಲ್ಲಿ ಬಿಲಾಪ್ ಸಿಲಾಬ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ ಇಮೇಜಸ್ ಅಂಥದ್ದೆಲ್ಲ ನಾವು ಸ್ಟೋರ್ ಮಾಡ್ಬೋದು ಓಕೆ ಆಡಿಯೋ ವಿಡಿಯೋ ಅಂಥದ್ದೆಲ್ಲ ನಾವು ಸ್ಟೋರ್ ಮಾಡಬೇಕಾಗಿದ್ರೆ ಬಿಲಾಪ್ ಸಿಲಾಬ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ ಜಾವಾ ಡಾಟ್ ಎಸ್ಕ್ಯೂಎಲ್ ಡಾಟ್ ಬಿಲಾಪ್ ಜಾವಾ ಡಾಟ್ ಎಸ್ಕ್ಯೂಎಲ್ ಡಾಟ್ ಸಿಲಾಬ್ ಅರೇ ಜಾವಾ ಡಾಟ್ ಎಸ್ಕ್ಯೂಎಲ್ ಡಾಟ್ ಅರೇ ಸ್ಟ್ರಕ್ಟ್ ಸೊ ಸ್ಟ್ರಕ್ಚರ್ ರೆಫ್ ರೆಫರೆನ್ಸ್ ಡಾಟಾ ಲಿಂಕ್ ಎಸ್ಕ್ಯೂಎಲ್ ಟೈಪ್ಸ್ ಡೇಟ್ ಡೇಟ್ ಅಂಥದ್ದೆಲ್ಲ ಡೇಟಾ ಟೈಪ್ ತೊಗೊಂಡ್ರೆ ಎಸ್ಕ್ಯೂಎಲ್ ಡಾಟ್ ಡೇಟಾ ಡೇಟ್ time sql dot time timestamp sql dot timestamp so these are the replaced with set triple x or get triple x method get of time get of timestamp get of date so you are retrieving set of time set of date set of timestamp you are setting right so exception last topic is exception three kinds of exception are thrown by the JDBC method these are sql exception sql warning and data truncation ಸೊ ಮೂರು ಮೆಥಡ್ನ ಯೂಸ್ ಮಾಡ್ತೀವಿ ಇದರಲ್ಲಿ ಎಸ್ಕ್ಯೂಎಲ್ ಎಕ್ಸೆಪ್ಷನ್ ಉಂಟು ಎಸ್ಕ್ಯೂಎಲ್ ವಾರ್ನಿಂಗ್ ಉಂಟು ಡಾಟಾ ಟ್ರಂಕೇಷನ್ ಉಂಟು ಎಸ್ಕ್ಯೂಎಲ್ ಎಕ್ಸೆಪ್ಷನ್ ಕಾಮನ್ಲಿ ರಿಫ್ಲೆಕ್ಸ್ ಆನ್ ಎಸ್ಕ್ಯೂಎಲ್ ಸಿಂಟ್ಯಾಕ್ಸ್ ಎರರ್ ಇನ್ ದ ಕ್ವೈರಿ ಆ್ಯಂಡ್ ಈಸ್ ಥ್ರೋನ್ ಬೈ ಮೆನಿ ಆಫ್ ಮೆಥಡ್ಸ್ ಕಂಟೆಂಟ್ ಇನ್ ಜಾವಾ ಡಾಟ್ ಎಸ್ಕ್ಯೂಎಲ್ ಪ್ಯಾಕೇಜ್ ಸೊ ಎಸ್ಕ್ಯೂಎಲ್ ಎಕ್ಸೆಪ್ಷನ್ನಲ್ಲಿ ಕಾಮನ್ ಆಗಿ ಎಸ್ಕ್ಯೂಎಲ್ ಸಿಂಟ್ಯಾಕ್ಸ್ ಎರರ್ ಇರುತ್ತೆ ಅದನ್ನೆಲ್ಲ ನಾವು ಕ್ವೈರಿ ಮುಖಾಂತರ ಐಡೆಂಟಿಫೈ ಮಾಡ್ತೀವಿ ನಾವು ಐಡೆಂಟಿಫೈ ಮಾಡ್ತಿರುವ ಪ್ರತಿಯೊಂದು ಎರರ್ನ ಡೀಟೇಲ್ಸ್ ಎಲ್ಲ ಜಾವಾ ಡಾಟ್ ಎಸ್ಕ್ಯೂಎಲ್ ಡಾಟ್ ಪ್ಯಾಕೇಜ್ನಲ್ಲಿ ಇರುತ್ತೆ Hopefully the syntax error in your code get resolved quickly. In production, this exception is most commonly caused by connectivity issues with the database. So, namge most problem aagta irodella nimma exception alli solve madlik agutte but problem solve agadidelle ant helidre nimma database nalli idu irodu. It can also be caused by subtle coding error like trying to access an object that is being closed. So, yavaga ee database na problem barutte ant helidre whenever you are accessing the table even if it is closed so close agirvaga navu exception maduvaga access madlikke nodidre it will give an exception and also the get next exception method of the sql exception object is used to return details about sql error or null if the last exception was retrieved so ili get next exception method nu use madi navu sql exception object na return madabodu
get error code method of the SQL exception object is used to retrieve vendor specific error codes. So ili get error code nu use maadi SQL exception object na specify maadi you can retrieve vendor. So yaru database nu define maadirthara athwa software nu define maadirthara, that is one of a vendor specific error codes andinella access maadabodu. SQL warning throws warning received by the connection from the DBMS. SQL warning throws nu use maadi naavu en maartta idvi warnings antinella naavu identify maartta idvi through the connections. The get warning method of the connection object retrieves the warning and get next warning method of the connection object retrieves subsequent warnings. So by using these methods you are accessing some warnings and you are also retrieving subsequent warning. Whenever data is lost due to truncation of the data value, a data truncation exception is thrown. So data truncate maduvaga last aitu ant ankole automatically data truncation exception arise agutte. So this is your topic. Hope you understand. We will meet in the next class.